ಒಂದ್ ಕಡೆ ತಮ್ಮ ಜನರನ್ನು ಉಳಿಸಿಕೊಂಡು 140 ಕೋಟಿ ಜನರಿಗೆ ಎರಡು ಡೋಸ್ ಜೀವ ಔಷಧಿ ಜೀವ ಉಳಿಸಿಕೊಳ್ತಕ್ಕಂತ ಕೊರೋನಾ ಮಾರಿಯನ್ನು ಓಡಿಸತಕ್ಕಂತ ಲಸಿಕೆಯನ್ನು ಕಂಡಿಡಿದು ಎಲ್ಲ ಜನರಿಗೆ ಪುಕ್ಕಟೆಯಾಗಿ 140 ಕೋಟಿ ಜನರಿಗೆ ಪುಕ್ಕಟೆಯಾಗಿ ಲಸಿಕೆಯನ್ನು ಕೊಡುವ ಮುಖಾಂತರ ಭಾರತ ಜನರನ್ನ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದರು. ಇವತ್ತು ಕೂಡ ಚೈನಾ ಇವತ್ತು ಕೂಡ ಲಕ್ಷ ಲಕ್ಷ ಮಂದಿಗಳು ಬೀದಿಗೆ ಬೀದಿ ಸಾಯ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಮಾಸ್ಕ್ ಅನ್ನು ತೆಗೆದು ಯಾವಾಗಲೇ 1 ವರ್ಷದ ಮೇಲಾಗಿತ್ತು. ಇಂಥ ಪವಾಡವನ್ನು ಮಾಡಿದಂತ ಪಕ್ಷ ಭಾರತೀಯ ಜನತಾ ಪಕ್ಷ, ಅದರಲ್ಲೂ ವಿಶೇಷವಾಗಿ ಮೋದಿಜಿಯವರು ಇಲ್ಲಿ ಮೊದಲು ನಮ್ಮ ಕರ್ನಾಟಕದ ಸರ್ಕಾರದ ಸಾರಥ್ಯವನ್ನು ವಹಿಸಿದಂತ ಯಡಿಯೂರಪ್ಪಜಿಯವರು ಪ್ರಾರಂಭದಲ್ಲಿ ಜನರ ರಕ್ಷಣೆ ಮಾಡಿದ್ರೆ ಬೊಮ್ಮಾಯಿಜಿಯವರು ಕರ್ನಾಟಕದ ಜನರನ್ನ ಉಳಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ಇಡೀ ರಾಷ್ಟ್ರದ ಜನರಿಗೆ ಪುಕ್ಕಟೆಯಾಗಿ ಅಕ್ಕಿ ಕೊಡುವ ಮುಖಾಂತರ, ಪುಕ್ಕಟೆಯಾಗಿ ಔಷಧಿ ಕೊಡುವ ಮುಖಾಂತರ ಆಶಾ ಕಾರ್ಯಕರ್ತರು ಇರಬಹುದು, ಕೋವಿಡ್ ಮಾರಿಯ ವಿರುದ್ಧ ಹೋರಾಟ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮೊದಲ ಲಸಿಕೆ ಕೊಟ್ಟು ಕೊನೆಯ ಲಸಿಕೆಯನ್ನು ಪ್ರಧಾನಮಂತ್ರಿಗಳು ತಗೊಂಡಿದ್ದಾರೆ. ಆದರೆ ಜನರು ಮೊದಲು, ನಾಯಕರು ಎರಡನೇ ಜನ. ಜನರನ್ನ ಉಳಿಸಿ ನಾಯಕರನ್ನು ಉಳಿಸುವಂತ ಕೆಲಸ ಮೋದಿಜಿಯವರು ಮಾಡ್ತಾರೆ. ಇದು ಭಾರತೀಯ ಜನತಾ ಪಕ್ಷ ಮಾಡಿದಂತ ಕೆಲಸ. ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ರೈತರು ಕೂಲಿ ಕಾರ್ಮಿಕರ ಪರವಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇವತ್ತು ಉಜ್ವಲ ನಮ್ಮ ಮಕ್ಕಳಿಗೆ ಹೊಗೆಯಿಂದ ಮುಕ್ತ ಇರೋದಕ್ಕೋಸ್ಕರ ಉಜ್ವಲವನ್ನ ಯೋಜನೆಯನ್ನು ತಂದು ಪ್ರತಿ ಮನೆಗೆ ಗ್ಯಾಸ್ ಸಿಲಿಂಡರ್ ಕೊಡುವ ಮುಖಾಂತರ ಇವತ್ತು ನಮ್ಮನ್ನು ಉಳಿಸುವಂತ ಕೆಲಸ ಮಾಡಿದ್ದು ಮೋದಿಜಿಯು. ವಿಶೇಷವಾಗಿ ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ವಿರೋಧ ಪಕ್ಷದ ರೈತರು 10 ಕೆಜಿಯ ಅಕ್ಕಿಯನ್ನ ಇವತ್ತು ಕೂಡ ಕೇಂದ್ರ ಸರ್ಕಾರದಿಂದಲೇ ಬರ್ತಾರೆ. ಅದು ರಾಜ್ಯ ಸರ್ಕಾರ ಅದಕ್ಕೆ ಸ್ವಲ್ಪ ಸಬ್ಸಿಡಿ ಹಾಕಿ ಕೊಡ್ತಾ ಇದ್ರೆ, ಆದ್ರೆ ಕೇಂದ್ರ ಸರ್ಕಾರ ಅದನ್ನ ನಮಗೆ ಪುಕ್ಕಟೆ ಹಾಕಿ ಕೊಡ್ತಾ ಇದೆ. ಇವತ್ತು ರೈತರ ಪರವಾಗಿ ಮೋದಿಜಿ ಕೊಟ್ಟಂತ ದೊಡ್ಡ ಕೊಡುಗೆ ಬಹುಶಃ ಕಿಸಾನ್ ಸಮ್ಮಾನ್ ಯೋಜನೆ. ಕಿಸಾನ್ ಸಮ್ಮಾನ್ ಯೋಜನೆಗೆ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ 4,000 ಸೇರಿಸಿ 10,000 ರೂಪಾಯಿಗಳನ್ನ ಕೊಡ್ತಾ ಇದೆ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸುಮಾರು ಹಾಸನ ಜಿಲ್ಲೆ ಮೇಲೆ 42,000 ಜನರಿಗೆ ಬರ್ತಾ ಇದೆ. ಬೇಲೂರಿನಲ್ಲಿ ನಮ್ಮ ಜನರಿಗೆ ಕೂಡ ಬರ್ತಾ ಇದೆ. ನಾವೇನ್ ಮಾಡಿದೀವಿ, ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ? ಬೇಲೂರು ತಾಲೂಕಿಗೆ ಇವತ್ತು ರಣಗಂಟ ಯೋಜನೆ ಇವತ್ತು ಜಾರಿಗೆ ಬಂದಿದೆ. 115 ಕೋಟಿ ರೂಪಾಯಿಗಳನ್ನ ರಣಗಂಟ ಯೋಜನೆಗೆ ನಮ್ಮ ರಾಜ್ಯ ಸರ್ಕಾರ ಈಗ ಬಿಡುಗಡೆ ಮಾಡಿ ಈಗಾಗಲೇ ಅದು ಕೆಲಸ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮೊದಲು 2008ರಲ್ಲಿ ಬಂದಂತ ಯಡಿಯೂರಪ್ಪಜಿಯವರು 2005ರಲ್ಲಿ ಅದಕ್ಕೆ ಸಂಕಲ್ಪ ಮಾಡ್ತಾರೆ, 2008ರಲ್ಲಿ ಅದಕ್ಕೆ ಗುದ್ದಲಿ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ 14.80 ಲಕ್ಷ ರೂಪಾಯಿ ಹಣಗಳನ್ನ ಬಿಡುಗಡೆ ಮಾಡಿ 8 ಕೆರೆಗಳಿಗೆ ಹಳೆ ಬೀಡು ಇರಬಹುದು, ಹೆಚ್ಚಲಿ ಕೆರೆಗಳಿಗೆ ಇವತ್ತಿನ ನೀರು ಬಿದ್ದರೆ ಅದು ನಮ್ಮ ಸರ್ಕಾರದ ಸಾಧನೆ. ಅದಲ್ಲದೆ 12 ಕೆರೆಗಳಿಗೆ ನೀರು ಕೊಡುವ ಮುಖಾಂತರ ನಾವು ಹೊಸ ಸಾಧನೆ ಮಾಡಿದ್ವಿ. ಇವತ್ತು ಬಯಲು ದಾಟಿಗೆ 115 ಕೋಟಿ ಯೋಜನೆಯಲ್ಲಿ ಆಗ್ತಕ್ಕಂತ ಏನು ರಣಗಟ್ಟ ಯೋಜನೆ, ಅದು ಯಾವುದೇ ಪಂಪ್ ಬಳಸ್ತಲೆ ನೀರಾಗಿರುವಂತ ಕೆಲಸ ಮಾಡ್ತಾ ಇದ್ವಿ. ಹಾಗೆ ರಾಜನ್ ಸಿರಿಯೂರು ಕಲ್ಸಾಪುರ ಬೆಳವಾಡಿ ಕೆರೆಗೆ ನೀರು ಹರಿಯೋದಕ್ಕೆ 80 ಕೋಟಿ ರೂಪಾಯಿ ಈಗಾಗಲೇ ಪ್ರಸ್ತಾವನೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಅದನ್ನು ಕೂಡ ಮುಜರಾತಿ ಮಾಡಿಕೊಡೋದಿದ್ದಾರೆ. ಕಿಸಾನ್ ಸಮ್ಮಾನ್ ಹಾಗೆ ವಿಶೇಷವಾಗಿ ಇತ್ತೀಚೆಗೆ ನಾನು ಒಂದು 2 ಮಾತುಗಳನ್ನು ನಿಮ್ಗೆ ಹೇಳುದು, ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಇದ್ದಿದ್ದು 79AB ನನ್ನ ನಮ್ಮ ಸರ್ಕಾರ ಕಿತ್ತಾಕಿದೆ. ಅಂದ್ರೆ ರೈತರು ಭೂಮಿಯನ್ನು ಮಾರಾಟ ಮಾಡ್ತಾ ಇದ್ರೆ ಆ ಮಾರಾಟಕ್ಕೆ ತಡೆ ಇತ್ತು. 79AB ಇದ್ರೆ ಅದು ಕೃಷಿಕರ ಅಧಿಕಾರಿಗೆ ಭೂಮಿ ಮಾರಾಟ ಆಗ್ತಿಲ್ಲ, ನಮಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಕಿತ್ತಾಕಿದ್ರು. ಅದ್ರ ಜೊತೆಗೆ
22A ಅತ್ರೇನು ಭೂ ಕಬಳಿಕೆ ಕಾಯ್ದೆ ನಮ್ಮ ಮೇಲೆ ಸುಮಾರು 5000 ದಿನಗಳ ಕೇಸ್ ಹಾಕಿದ್ರು ಆ ಕೇಸನ್ನು ಕೂಡ ಆ ಕಾಯ್ದೆಯನ್ನು ಕೂಡ ಕಿತ್ತಾಕಿದ್ರು ಇತ್ತೀಚೆಗೆ ಮಾಡಿದಂತ ಒಂದು ವಿಶೇಷವಾದ ಏನಂದ್ರೆ ಒತ್ತುವರಿಯನ್ನ ಪ್ರಸ್ತುತಪಡಿಸತಕ್ಕಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯದ ವಿಶೇಷವಾಗಿ ಬೇಲೂರು ತಾಲೂಕು ಸೇರ್ಕೊಂಡಂಗೆ ಪ್ಲಾಂಟೇಷನ್ ಏರಿಯಾದಲ್ಲಿ ಒತ್ತುವರಿ ಮಾಡಿರ್ತಕ್ಕಂತ ಸುಮಾರು 50,000 ಎಕರೆಗೂ ಹೆಚ್ಚು ಭೂಮಿಯನ್ನ ಮುಪ್ಪ ಅಂದ್ರೆ ಕನಿಷ್ಠ ಬೆಲೆಯಲ್ಲಿ 1,000ದಿಂದ 3,000 ರೂಪಾಯಿಗಳ 1 ಎಕರೆಯಿಂದ 25 ಎಕರೆವರೆಗೆ ಜಮೀನನ್ನು ಇವತ್ತು ರೈತರಿಗೆ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಂತ ಕೆಲಸ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿದೆ ಈ ತರ ಅದರಲ್ಲಿ ದಲಿತರಿಗೆ 50% ಹಣ ಕಟ್ಟಿಸಿಕೊಂಡು ಭೂಮಿಯನ್ನು ಕೊಡುವಂತ ಕೆಲಸ ಮಾಡ್ತಾರೆ ಇದೆಲ್ಲದರ ಜೊತೆಗೆ ಬೇಲೂರಿನ ಒಳಭಾಗದಲ್ಲಿ ಆನೆಯ ಸಮಸ್ಯೆ ಬಾರಿ ನೋಡಿದೆ ಅದಕ್ಕೂ ಕೂಡ ಬೊಮ್ಮಾಯಿಜಿಯವರು ಅನೇಕ ಯೋಜನೆಗಳನ್ನ ಇಟ್ಟಿದ್ದಾರೆ ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮ್ಮ ಪಕ್ಷ ಜನಸಾಮಾನ್ಯರ ಮಧ್ಯೆ ಜನರ ಮಧ್ಯೆ ಕೆಲಸ ಮಾಡತಕ್ಕಂತ ಒಂದು ಪಕ್ಷ ಆಗಿದೆ ಆ ಕಾರಣಕ್ಕೆ ಮುಂದೆ ಬರತಕ್ಕಂತ ಚುನಾವಣೆಗಳಲ್ಲಿ ನಾನು ಕೊನೆಯದಾಗಿ ನಾನು ಮನವಿ ಮಾಡಿಕೊಳ್ತೀನಿ ಹಾಸನ ಜಿಲ್ಲೆಯಲ್ಲಿ 99 ಹೆಚ್ಚಿನಲ್ಲ 4 ಸ್ಥಾನಗಳನ್ನು ಗೆದ್ದಿತ್ತು ಇವತ್ತು ಹಾಸನದ ಎಂಎಲ್ಎ ಹಾಗೆಯೇ ಬೇಲೂರು ಎಂಎಲ್ಎ ನಾವು ನೋಡಬೇಕಾಗಿದೆ ಸಕಲೇಶ್ವರ ಎಂಎಲ್ಎ ನೋಡಬೇಕಾಗಿದೆ ಅಚ್ಚಿಕೆರೆ ಎಂಎಲ್ಎ ನೋಡಬೇಕಾಗಿದೆ ಅರಕಲಗೂಡು ಎಂಎಲ್ಎ ನೋಡಬೇಕಾಗಿದೆ ಕನಿಷ್ಠ 7 ಸೀಟ್ನಲ್ಲಿ 5 ಸೀಟನ್ನು ನಾವು ಗೆದ್ದಿದ್ದೀವಿ 4 ಖಾತ್ರಿಯಾಗಿ ಈಗ ನಾವು ಗೆದ್ದಿದ್ದೀವಿ ಹಾಗೆಯೇ ಬೇಲೂರಿನ ನನ್ನ ಜನರಿಗೆ ಹೇಳ್ತೇನೆ ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ಅಂತ ಕೊಡ್ತಾರೆ ಅಂತವ್ರನ್ನ ಶಾಸನಸಭೆಯ ಕೆಲಸ ಮುಖಾಂತರ ಈ ಭಾಗದ ಅಭಿವೃದ್ಧಿಗೆ ಪೂರಕವಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಡ್ಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಕೊಡಬೇಕು ನಮ್ಮ ಸರ್ಕಾರ ಮತ್ತೆ ಬರುವ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಹುರಿಯಾಳುಗಳಿಗೆ ನಮಸ್ಕಾರ ಮಾಡಿದಂತ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಹೊರಗಡೆ ನಿಂತಿರ್ತಕ್ಕಂಥ ಕಾರ್ಯಕರ್ತರು ಯಾರನ್ನು ಕೂತ್ಕೊಳ್ಬೇಕು ಹಿಂದೆ ಕೂತ ಹತ್ತಿಲ್ಲ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತಹ ವಿಶ್ವಣ್ಣ ಅವರಿಗೆ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಕರ್ತಿಕೆರೆ ಪ್ರಕಾಶ್ ಅವರು ಮಾತಾಡಬೇಕಂತಕ್ಕಂತಹ ವಿನಂತಿಯನ್ನು ಮಾಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಟ್ಟಾಜಿ ಅವರ ಬರ್ತಿರೋದ್ರಿಂದ ಇವತ್ತೊಂದು ಅದ್ಭುತವಾದ ಒಂದು ಬೇಲೂರು ವಿಧಾನಸಭಾ ಬಿಜೆಪಿ ಬರಬೇಕಂತ ಒಂದು ಸಭೆ ಆಯೋಜನೆ ಆಗಿದೆ ಈ ಸಭೆಯಲ್ಲಿ ವೇದಿಕೆ ಮೇಲಿರುವಂತ ವಿಶ್ವನಾಥ್ ಅವರ ಸಂತೋಷ್ ಚಿಂಚಂಬ ಅವರ ಪ್ರವೀಣ್ ಅವರು ಕುಮಾರಣ್ಣ ಅವರು ಪ್ರಭಾಕರ್ ಅವರು ಸಿದ್ದೇಶ್ ನಾಗೇಂದ್ರ ಅವರ ರೇಣುಕುಮಾರ್ ಅವರ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮುಖಂಡರುಗಳ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಭಾರತೀಯ ಜನತಾ ಪಕ್ಷದ ಪ್ರಮುಖರ ಪತ್ರಕರ್ತರ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರ ಮತ್ತು ಸುತ್ತಮುತ್ತಲ ಬಂದಿರುವ ಎಲ್ಲ ಭಾರತೀಯ ಜನತಾ ಪಕ್ಷದ ಉರಿ ಕಾಲಗಳು ಈಗಾಗಲೇ ಗೊತ್ತಿದೆ 25 ವರ್ಷಗಳಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಬಿಎಸ್ ಯಡಿಯೂರಪ್ಪಜಿ ಅವರು ಅವರ ತಂಡ ಸೇರ್ಕೊಂಡಂತ ಒಂದು ಪಾದಯಾತ್ರೆಯ ಮುಖಾಂತರ ಕಡೆಗೆ ಮಾದಿಹಳ್ಳಿ ಅವರಿಗೆ ಒಂದು ನೀರಾವರಿ ಯೋಜನೆ ತರಬೇಕು ಅಂತ ಹೇಳಿ ಈಗ 20 ವರ್ಷಗಳಿಂದಲೇ ಕನಸು ಕಂಡಿದ್ದನ್ನ ನಾವೆಲ್ಲರೂ ನೋಡುತ್ತೇವೆ ಅದರ ಪ್ರತಿಫಲವಾಗಿ ಏನು 2008ರಲ್ಲಿ ಭಾರತೀಯ ಜನತಾ ಪಕ್ಷದಂತ ಆಂಧ್ರ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪಜಿ ಅವರು ಏತಾವರಿ ನೀರಾವರಿಗೆ ಚಾಲನೆಯನ್ನು ಕೊಟ್ಟರು ಅದ ನಂತರ ನಮಗೆಲ್ಲ ಗೊತ್ತಾ ಇದೆ ನಮ್ಮಲ್ಲಿ ಮಲ್ನಾಡು ಅರೆಮಲ್ನಾಡು ಬಯಲುಸೀಮೆ ಈ ರೀತಿಯ 3 ಭಾಗಗಳಾಗಿ ವಿಂಗಡಿಸುವಂತಹ ನಿಮಗೆಲ್ಲ ಗೊತ್ತೇ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಬೇಲೂರಿನಲ್ಲೂ ಸಹ ಬರಬೇಕು ಏನು ಇವತ್ತು ಭಾರತೀಯ ಜನತಾ ಪಕ್ಷ ಬೇಲೂರಿನಲ್ಲಿ ಪ್ರಕಾಶ ನಿಮಿಷ ಸರಿ ಸರಿ
ಮುಖ್ಯಮಂತ್ರಿಗಳು ಇನ್ನೇನು ಹೆಲಿಕಾಪ್ಟರ್ ಎಂದು ಹೇಳಿದ್ದಾರೆ.
ಕಾರ್ಯಕ್ರಮ ಶುರುವಾಗಿದೆ ಅಂತ ಅವರಿಗೆಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ತಲೆಯನ್ನು ಕಟ್ಟಿ ತೊರೆಯಲ್ಲ, ಯಾರು ತಮ್ಮ ಹಸ್ತಗಳನ್ನು ಎತ್ತಿ ತಮ್ಮ ಕೈಗಳನ್ನು ಎತ್ತಿ ಜೋರಾಗಿ ಭಾರತ ಮಾತಕ್ಕೆ ಜಯಕಾರ ಮಾತ್ರ
ಘೋಷಣೆ ಮಾಡಬೇಕು. ಇಡೀ ಇತಿಹಾಸದಲ್ಲಿ ಮರೆಯಲಾರದಂತ ದೇವಸ್ಥಾನಗಳು ಈ ನಮ್ಮ ನಾಡಿನ ಭೂಮಿಯಲ್ಲಿ ಬಂದಿದೆ ಅಂದ್ರೆ ಅದು ಅಕಸ್ಮಾತ್ ಬಂದಿಲ್ಲ, ಬಂದಿರುವ ಇಲ್ಲಿರುವಂತಹ ಶಕ್ತಿಯಿಂದ ಬಂದಿದೆ. ಯೋಚನೆ ಮಾಡಿ ತಾವೆಲ್ಲರೂ ಬುದ್ಧಿವಂತ ಇದ್ದೀರಾ, ಯೋಚನೆ ಮಾಡಿ ಆ ಈ ಮಣ್ಣಿನ ಶಕ್ತಿಯಿಂದ ಅಷ್ಟೊಂದು ಪ್ರಸಿದ್ಧವಾದ ವಿಶ್ವಕ್ಕೆ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ನಿರ್ಮಿಸಿದ್ರು ನಮ್ಮ ಪೂರ್ವಜರು. ಹಾಗಾಗಿ ಬಂದಿರುವ ನಾವು ಮುಂದಿನ ದಿವಸ ಏನು ಅಭಿವೃದ್ಧಿಯ ಹಾದಿಯನ್ನು ತುಳಿತಾ ಇದೆಯೋ ಆ ಅಭಿವೃದ್ಧಿಯ ಹಾದಿಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ವಿಶ್ವದಲ್ಲಿ ಇಡೀ ಭಾರತ ದೇಶವನ್ನ ಅಭಿವೃದ್ಧಿಯ ಕಡೆಗೆ ತರದಂತಾ ಇದೆ. ಮುಂದೆ ಖಚಿತವಾಗಿ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾದ ಜಯವನ್ನು ಸಾಧಿಸಲಿದೆ. ಈ ವಿಶೇಷವಾದ ಜಯವನ್ನು ಸಾಧಿಸುವ ಸಮಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿ ನಮ್ಮ ಬೇಲೂರಿನಲ್ಲಿ ಹೋಗಬೇಕಾಗಬಾರದು. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜನಪ್ರತಿನಿಧಿ ನಮ್ಮ ಮಣ್ಣಿನಿಂದಲೂ ನಾವು ಕಳಿಸುವ ಕೆಲಸವನ್ನು ಮಾಡೋಣ, ನಮ್ಮ ಮಣ್ಣಿನಲ್ಲಿ ಕಮಲವನ್ನು ಅರಳುವ ಕೆಲಸವನ್ನು ಅರಳಿಸುವ ಕೆಲಸವನ್ನು ಮಾಡೋಣ. ಬಂಧುಗಳೇ, ನಾನೊಂದು ಘೋಷಣೆ ಹೇಳ್ತೀನಿ, ಈ ಘೋಷಣೆಯನ್ನ ಕೂಗಿ ನನ್ನ ನಾಲ್ಕು ಮಾತುಗಳನ್ನ ಆಡೋದು ನಾನು ನಿಲ್ಲಿಸ್ತೀನಿ. ಬಂಧುಗಳೇ, ಕಮಲ ಅರಳಲಿ ಅಂತೀನಿ, ಬೇಲೂರು ಬೆಳಗಲಿ ಅಂತೀನಿ. ಕಮಲ ಅರಳಲಿ, ಕಮಲ ಅರಳಲಿ, ಕೇಳಿಸ್ಲಿಲ್ಲ, ಜೋರ ಹೇಳಬೇಕು, ಕಮಲ ಅರಳಲಿ, ಕಮಲ ಅರಳಲಿ. ತುಂಬಾ ತುಂಬಾ ಧನ್ಯವಾದಗಳು. ಪುನಃ ಭಾರತ್ ಮಾತಾಕೆ, ಪುನಃ ಭಾರತ್ ಮಾತಾಕೆ. ಒಂದು ಕೊನೆಯ ಸಲ ಜೋರಾಗಿ ಹೇಳಿ, ಪುನಃ ಭಾರತ್ ಮಾತಾಕೆ. ಈ ಒಂದು ನನ್ನ ವಿಚಾರಗಳನ್ನ ತಮ್ಮ ಮುಂದೆ ಇಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವೇದಿಕೆಗಳಲ್ಲಿರುವಂತಹ ಗಣ್ಯರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲ ಜನಸಾಮಾನ್ಯರಿಗೂ ಜನರಿಗೂ ನಮ್ಮ ಸಮಸ್ತ ಜನತೆಗೆ ಸಂತೋಷ್ ಕಿಂಚಾಂಬ ನಮಿಸುತ್ತಾ, ತಮ್ಮೆಲ್ಲರಿಗೂ ನಮಿಸುತ್ತಾ, ಹಾಗೂ ನಮ್ಮೆಲ್ಲ ಪತ್ರಕರ್ತರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ. ಜೈ ಹಿಂದ್, ಜೈ ಭುವನೇಶ್ವರಿ, ಜೈ ಭಾರತ್ ಮಾತೆ. ಸಭೆಯನ್ನು ಮಾಡ್ತೇನೆ, ಹಾಗೇನೆ ಹಿಂಭಾಗದಲ್ಲಿ ನಿಂತಿದ್ದೀರಿ, ಚೇರ್ ಎಲ್ಲ ಈ ಕಡೆ ಇದೆ, ದಯಮಾಡಿ ಈ ಕಡೆ ಬನ್ನಿ. ಅಲ್ಲಿ ನಿಂತಿರ್ತಕ್ಕಂಥವ್ರೆಲ್ಲರೂ ಸಹ ಮುಂದಿನ ನಮ್ಮ ಇನ್ನೋರ್ವ ನಾಯಕಿಯಾದಂತಹ ಸುರಭಿ ರಜೆಯವರು ಸಹ ಈ ಉಪಸ್ಥಿತರಿದ್ದು ಈ ಸಭೆಯನ್ನು ಉತ್ತೇಜಿಸಿ ಸುರಭಿ ರಜೆಯವರು ಒಂದೆರಡು ಮಾತಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಎಲ್ಲ ಹೆಣ್ಮಕ್ಳು ಕೈ ಜೋಡಿಸಿ ಜೋರಾಗಿ ಹೋಗಿ ಬೋಲೋ ಭಾರತ್ ಮಾತಾಡಿ. ಸಾಕಾಗ್ಲಿಲ್ವಂತೆ ಇನ್ನೂ ಜೋರಾಗಿ ನಾವು ಬಿಜೆಪಿ ಎಷ್ಟು ಗಟ್ಟಿಯಾಗಿದ್ದೀವಿ ಬೇಲೂರಲ್ಲಿ ಅಂತ ಕೇಳಿಸ್ಬೇಕಲ್ವಾ ನಮ್ಮ ವಿರೋಧ ಪಕ್ಷಗಳಿಗೆ. ಜೋರಾಗಿ ಹೋಗಿ ಬೋಲೋ ಭಾರತ್ ಮಾತಾಡಿ. ಎಲ್ಲರೂ ಅಲ್ಲಿ ಖಾಲಿ ಕುರ್ಚಿಗಳಿದೆ, ಎಲ್ಲ ಭರ್ತಿಯಾಗಿ ಇನ್ನೂ ಹೆಚ್ಚಿನ ಜನರು ಕಾಣಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ತಮ್ಮ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇನ್ನೇನು ಕಾರ್ಯಕ್ರಮ ಶುರುವಾಗೋದಕ್ಕೆ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಸಭೆಗೆ ಆಗಮಿಸುವ ಎಲ್ಲ ಗಣ್ಯರು ಸಹ ಆಗಮಿಸುತ್ತಿದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಎಲ್ಲರೂ ವೇದಿಕೆಗೆ ಆಗಮಿಸ್ತಾರೆ. ಎಲ್ಲರೂ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ಇಲ್ಲಿ ನಡೆದಿರುವ ಎಲ್ಲ ಬೇಲೂರು ವಿಧಾನಸಭಾ ಕ್ಷೇತ್ರದ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ಮತದಾರ ಬಂಧುಗಳು ಹಾಗೂ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ಇವತ್ತು ಬಿಜೆಪಿಯ ಭರವಸೆ, ಹೌದು ಬಿಜೆಪಿಯೇ ಇವತ್ತು ಭರವಸೆ ಜನರಿಗೆ ಅನ್ನುವ ಒಂದು ಸಂದೇಶವನ್ನು ಹೊತ್ತು ಈ ಒಂದು ಸಮಾವೇಶವನ್ನ ಇವತ್ತು ಬೇಲೂರಲ್ಲಿ ಅಂದ್ರೆ ನಮ್ಮ ಒಂದು ಮಂಡಲದಲ್ಲಿ ತಾಲೂಕಿನಲ್ಲಿ ಆಚರಿಸ್ತಾ ಇರುವುದು ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ ಹರ್ಷ ತಂದಿರುವಂತಹ ವಿಚಾರ. ಈ ಒಂದು ಸಭೆಗೆ, ಈ ಒಂದು ವೇದಿಕೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಆಗಮಿಸುತ್ತಿರುವುದು ಇನ್ನೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚಿನ ಶಕ್ತಿಯನ್ನ ಕೊಡ್ತಾ ಇದೆ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ.
ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಗೆ ಇನ್ನು ಕೇವಲ ಎರಡು ತಿಂಗಳುಗಳಷ್ಟೇ ಬಾಕಿ ಇದೆ. ಇಂಥ ಒಂದು ಸಮಯದಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗಿ ನಾವು ಮಾಡ್ತಾ ಇರ್ತೀವಿ ಎಲ್ಲ ಪಕ್ಷಗಳು. ಅದರಲ್ಲೂ ಇವತ್ತು ರಾಷ್ಟ್ರೀಯ ನಾಯಕರು ಬಂದು ನಮ್ಮ ಎಲ್ಲ ಕೈಗಳನ್ನು ಬಲಪಡಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಒಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸ್ವಾಗತವನ್ನು ಕೋರುವುದರ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಭರವಸೆ ಬಿಜೆಪಿ, ಬಿಜೆಪಿ ಯಾಕೆ ನಮಗೆ ಭರವಸೆ ಅನಿಸುತ್ತೆ? ಪ್ರತಿಯೊಂದು ವರೆಗೆ ಬಿಜೆಪಿಯ ಒಂದು ಸವಲತ್ತುಗಳು, ಬಿಜೆಪಿ ಸರ್ಕಾರದ ಸವಲತ್ತುಗಳು ನಮಗೆ ಸಿಕ್ಕಿದೆ. ಅದು ರಾಜ್ಯದಿರ್ಬೋದು, ರಾಷ್ಟ್ರದಿರ್ಬೋದು. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲೇ ನಾವು ಸವಲತ್ತುಗಳನ್ನು ತೆಗೆದುಕೊಂಡಿದ್ದೀವಿ. ಮನೆಯಲ್ಲಿರುವ ಪ್ರತಿಯೊಂದು ಹೆಣ್ಣು ಮಗುವಿಗೂ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ನಮ್ಮ ಕೇಂದ್ರ ಸರ್ಕಾರದ ಸವಲತ್ತುಗಳು ಮನೆಗೆ ಮುಟ್ಟಿದೆ. ಮುಖ್ಯವಾಗಿ ನಮಗೆ ಉಜ್ವಲ ಯೋಜನೆ, ಗ್ಯಾಸ್ ಇಲ್ದಲೇ ಕಟ್ಟಿಗೆ ತಂದು ಅಡಿಗೆ ಮಾಡ್ತಿದ್ದ ಹೆಣ್ಮಕ್ಳು ಪಾಡು ಬರೀ ಹೆಣ್ಮಕ್ಳಿಗಷ್ಟೇ ಗೊತ್ತು. ಅದರ ಒಂದು ಪೂರ್ತಿ ನಿವಾರಣೆಯನ್ನ ಮಾಡಿದವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು. ನಾವು ಅವರಿಗೂ ಕೂಡ ಧನ್ಯವಾದ ಹೇಳಬೇಕು. ಹಾಗೆ ಹೆಣ್ಮಕ್ಳು ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಪೋಷಣ್ ಅಭಿಯಾನ್, ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿದ್ದಾಗ ಅವರಿಗೆ ಒಂದಿಷ್ಟು ಶಕ್ತಿಯುತವಾದ ಊಟ ಸಿಗಬೇಕು, ಅವರಿಗೆ ಆರೋಗ್ಯಕರವಾದ ಆರೋಗ್ಯವನ್ನ ಇಡಬೇಕು ಅಂತ ಏನು ಒಂದು ಪೋಷಣ ಅಭಿಯಾನವನ್ನ ನರೇಂದ್ರ ಮೋದಿಜಿಯವರು ಹೆಣ್ಣು ಮಕ್ಕಳ ಪರವಾಗಿ ಕೊಟ್ಟಿದ್ದಾರೆ. ಅದು ಕೂಡ ಸಾಕಷ್ಟು ಹಳ್ಳಿ ಭಾಗದ ಹೆಣ್ಮಕ್ಳಿಗೆ, ಬಡತನದಲ್ಲಿರುವ ಹೆಣ್ಮಕ್ಳಿಗೆ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದೆ. ಇನ್ನು ಮುಂದುವರಿದ ಭಾಗವಾಗಿ ಸುಕನ್ಯಾ ಸಮೃದ್ಧಿ ಇರ್ಬೋದು, ಸಾಕಷ್ಟು ಆರೋಗ್ಯ ವಿಮೆಗಳಿರ್ಬೋದು, ಹಾಗೆ ರೈತ ಬಂಧುಗಳಿಗೆ ಮೋದಿಜಿಯವರು ಕೊಟ್ಟಂತಹ ಕಾರ್ಯಕ್ರಮಗಳು, ಹಾಗೆ ರಾಜ್ಯ ಸರ್ಕಾರದಿಂದ ನಮ್ಮೆಲ್ಲರ ಪ್ರೀತಿಯ ರೈತ ನಾಯಕರಾದ ಶ್ರೀ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪಜಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ರೈತರಿಗಾಗಿ ಕೊಟ್ಟಿದ್ದಾರೆ. ಅವೆಲ್ಲ ಕಾರ್ಯಕ್ರಮಗಳು ಎಲ್ಲರ ಮನೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮಗೆ ಸಿಕ್ಕಿದೆ. ಹಾಗೆ ಅದರಿಂದ ಉಪಯೋಗವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ಇವತ್ತು ದೇಶ ಕಟ್ಟುವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು ಅಂತ ಏನು ಮೋದಿಜಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತಾರೆ. ಹೆಣ್ಣು ಮಕ್ಕಳು ಶಕ್ತಿಯುತವಾಗಿ ನಿಂತರೆ ದೇಶದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಅಂತ ಏನು ಅವರ ಒಂದು ಆಸೆ ಇದೆ. ಆ ಆಸೆಯಂತೆ ಇವತ್ತು ಕೂಡ ಬೇಲೂರಲ್ಲಿ ನಡೆಯುತ್ತಿರುವ ಈ ಒಂದು ಭರವಸೆಯೇ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಬಂದಿರೋದು ಕೂಡ ನಮಗೆಲ್ಲರಿಗೂ ತುಂಬಾ ಸಂತೋಷ. ಹಾಗೆ ಹೆಣ್ಣು ಮಕ್ಕಳು ತುಂಬಾ ಯೋಚನೆ ಮಾಡಿ ಯಾರು ಸರಿಯಾದ ಒಂದು ಅಭ್ಯರ್ಥಿ, ಯಾರಿಂದ ಈ ಒಂದು ಸಮಾಜಕ್ಕೆ ಒಳಿತಾಗುತ್ತೆ ಅಂತ ಯೋಚನೆ ಮಾಡಿ ಮತ ಚಲಾವಣೆ ಮಾಡೋದು, ಅದರಲ್ಲಿ ಹೆಣ್ಮಕ್ಳ ಪಾತ್ರ ತುಂಬಾ ದೊಡ್ಡದಿರುತ್ತೆ ಅಂತ ಒಂದು ನಮಗೆ ಸಮಾಜ ಕೊಟ್ಟಿರುವ ಒಂದು ಜವಾಬ್ದಾರಿಯನ್ನು ಒಳ್ಳೆ ಅಭ್ಯರ್ಥಿಯನ್ನು ಆರಿಸುವುದರ ಮೂಲಕ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಈ ಸಲ ಬೇಲೂರಲ್ಲಿ ಬಿಜೆಪಿಯ ಬಾವುಟವನ್ನ ನಾವೆಲ್ಲರೂ ಸೇರಿ ಹಾರಿಸಬೇಕು, ಈ ಸಲ ಬಿಜೆಪಿಯ ಎಂಎಲ್ಎ ಬೇಲೂರಲ್ಲಿ ಬರಬೇಕು ಅಂತ ನಾವೆಲ್ಲರೂ ಒಂದು ಸಂಕಲ್ಪವನ್ನ ಮಾಡಿ ಈ ಒಂದು ಸಭೆಯಲ್ಲಿ ಇಷ್ಟು ಉತ್ಸುಕರಾಗಿ ಸೇರಿದ್ದೇವೆ. ನಾವು ಕೂಡ ನಿಮ್ಮೆಲ್ಲರ ಜೊತೆ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ರಾಜ್ಯ ಸರ್ಕಾರಗಳು ಈಗಿನ ಬಜೆಟ್ ಅಲ್ಲಿ ಮೊನ್ನೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲ ವರ್ಗದ ಜನರಿಗೆ ನಿಗಮಗಳನ್ನ ಮಾಡಿಕೊಟ್ಟಿದ್ದಾರೆ. ಒಕ್ಕಲಿಗ ನಿಗಮವನ್ನ ಯಡಿಯೂರಪ್ಪಜಿಯವರ ಸರ್ಕಾರ ಇದ್ದಾಗ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಮೊನ್ನೆ ನಡೆದ ಬಜೆಟ್ ಅಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ನಿಗಮಗಳು ಹಾಗೆ ಹಿಂದುಳಿದ ಎಲ್ಲ ವರ್ಗಗಳಿಗೂ ಅಲ್ಪಸಂಖ್ಯಾತ ಎಲ್ಲರಿಗೂ ಒಳಗೊಂಡಂತೆ ಒಂದು ಉತ್ತಮವಾದ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ನಾವೆಲ್ಲರಿಗೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಉತ್ತಮವಾದ ಬಜೆಟ್, ರೈತ ಪರ ಬಜೆಟ್ ಹಾಗೂ ಎಲ್ಲ ಸಮುದಾಯದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಾವು ಅಭಿನಂದನೆಯನ್ನು ಹೇಳೋಣ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ನಾಡಿನ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಶಕ್ತಿಯುತವಾಗಿ ನಿಂತಹ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ರಾತ್ರಿ ಹಗಲು ಈ ಒಂದು ಸ್ಥಳ ವೀಕ್ಷಣೆ ಇರ್ಬೋದು, ಹಾಗೆ ಈ ಒಂದು ಸ್ಥಳಕ್ಕೆ ನೀವು ರಕ್ಷಣೆ ಕೊಟ್ಟಿರೋದು, ಭದ್ರತೆ ಕೊಟ್ಟಿರೋದು, ಎಲ್ಲವನ್ನು ರಾತ್ರಿ ಹಗಲು ಶ್ರಮಿಸಿದ್ದೀರಾ, ನಾವು ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಬಿಜೆಪಿಯ ಪರವಾಗಿ ದೊಡ್ಡ ಧ್ವನಿಯಾಗಣ ಬೇಲೂರಲ್ಲಿ. ಈ ಒಂದು ಶಕ್ತಿಯನ್ನ ಎಲೆಕ್ಷನ್ ವರೆಗೂ ನಾವು ತೆಗೆದುಕೊಂಡು ಹೋಗಿ
ನಮ್ಮ ಒಂದು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದರ ಮೂಲಕ ಬಿಜೆಪಿ ಅಭಿವೃದ್ಧಿಗೆ ಇನ್ನಷ್ಟು ಸಂಕಲ್ಪವನ್ನು ನಾವು ಇವತ್ತು ಮಾಡೋಣ ಅಂತ ಹೇಳ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಶ್ರೀಮತಿ ಸುರಭಿ ರಘು ಅವರಿಗೆ ಧನ್ಯವಾದಗಳು. ಇನ್ನಾರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಉದ್ಯಮಿಗಳು ಆದಂತಹ ಸಿದ್ದೇಶ್ ನಾಗೇಂದ್ರ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತೇನೆ. ಹಾಗೇನೆ ಆ ಭಾಗದಲ್ಲಿ ತುಂಬಾ ಜನ ನಿಂತಿದ್ದೀರಿ, ದಯಮಾಡಿ ಈ ಕಡೆ ಚೇರ್ಗಳು ಖಾಲಿ ಇದೆ, ದಯಮಾಡಿ ಈ ಕಡೆ ಎಡಗಡಿಕೆ ಬರಬೇಕು ಅಂತಕ್ಕಂತ ಮನವಿಯನ್ನು ಮಾಡ್ತೇನೆ. ಎಲ್ಲರಲ್ಲೂ ಒಂದು ವಿನಂತಿ, ಭಾರತ್ ಮಾತಾಕಿ ಜೈ ಅಂದಾಗ ದಯವಿಟ್ಟು ತಮ್ಮ ಎರಡು ಕೈಗಳನ್ನ ಮೇಲೆತ್ತಿ ಜಯಘೋಷವನ್ನ ಕೂಡಬೇಕು. ಇದು 136 ಕೋಟಿ ಜನಕ್ಕೆ ಕೊಟ್ಟುವಂತ ಧ್ವನಿ ಆಗ್ಬೇಕು. ಭಾರತ್ ಮಾತಾಕಿ. ಪ್ರಪ್ರಥಮವಾಗಿ ತಾಯಿ ಭಾರತಾಂಬೆಯನ್ನ ಕ್ಷೇತ್ರದ ಆರಾಧ ದೈವರಾದ ಶ್ರೀ ಸ್ವಾಮಿ ಚನ್ನಕೇಶ್ವರರಲ್ಲಿ ನನ್ನ ಭಕ್ತಿಯನ್ನು ಸಮರ್ಪಿಸಿ ಈ ದಿನ ಬೇಲೂರಿನ ಒಂದು ತಾಲೂಕಿನ ಒಂದು ಸುದಿನ ಪ್ರಾಯಶಃ ವಿಶ್ವ ಪಾರಂಪರಿಕ ಕ್ಷೇತ್ರವಾದ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಜೆಪಿ ನಡ್ಡಾಜಿರವರು ನಮ್ಮ ನಿಮ್ಮೆಲ್ಲರನ್ನ ಮಾರ್ಗದರ್ಶನವನ್ನ ನೀಡಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಒಂದು ಸಂದರ್ಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಆಗಮಿಸಿದ್ದಾರೆ. ಅವರು ಈಗಷ್ಟೇ ಬಂದ ಮಾಹಿತಿಯಂತೆ ಬೆಂಗಳೂರಿನಿಂದ ಟೇಕ್ ಆಫ್ ಆಗಿ ಸದ್ಯದಲ್ಲೇ ಇನ್ನೇನು ಬೇಲೂರಿಗೆ ಆಗಮಿಸಲಿದ್ದಾರೆ. ಅದೇ ರೀತಿಯ ಆದಂತೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಶಿರ್ ಅವರು ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಊರಿ ತುಂಬಿಸಲಿದ್ದಾರೆ. ಹಾಗೇನೆ ಅವರೊಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂತ ಮಾನ್ಯ ಶ್ರೀ ಗೋಪಾಲಣ್ಣನವರು, ಅದೇ ರೀತಿಯಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು, ಕಾರ್ಯಕರ್ತರನ್ನ ಮತ್ತೆ ವಿವಿಧ ಮುಖಂಡರುಗಳನ್ನ ಈಗ ಉದ್ದೇಶಿಸಿ ಮಾತನಾಡುತ್ತಾರೆ. ಪ್ರಾಯಶಃ ನಾವೆಲ್ಲ ಸೇರಿರೋದು ಒಂದು ಸಂಕಲ್ಪವನ್ನ ಮಾಡಲಿಕ್ಕೆ. ಈಗಷ್ಟೇ ಕಾರ್ಯಕರ್ತರು ಬಂಧುಗಳು ಒಂದು ಉತ್ತಮವಾದಂತ ಎರಡು ಅಭಿಯಾನಗಳನ್ನ ಮಾಡಿದ್ದೇವೆ. ಒಂದು ಬೂತ್ ಅಭಿಯಾನವನ್ನ ಮಾಡಿದ್ದೇವೆ. ಬೂತ್ ಸಂಕಲ್ಪ ಅಭಿಯಾನದಲ್ಲಿ ನಾವು ಬೂತ್ ಅಧ್ಯಕ್ಷರುಗಳನ್ನ ಮತ್ತೆ ಬೂತಿನ ಸದಸ್ಯರುಗಳನ್ನ ಮತ್ತಷ್ಟು ಅವರನ್ನ ಶಕ್ತಿ ತುಂಬುವಂತ ಕೆಲಸ ಮಾಡಿ ಆ ಬೂತ್ಗೆ ಹೋಗಿ ಬೂತ್ ಕಮಿಟಿಗಳನ್ನ ಪೂರ್ಣ ರಚನೆ ಮಾಡುವಂತ ವಿಚಾರ ಇರ್ಬೋದು. ಅದಾದ ನಂತರ ನಾವು ವಿಜಯ ಸಂಕಲ್ಪ ಒಂದು ಭೂ ಅಭಿಯಾನವನ್ನು ಸಹ ನಡೆಸಿ ಮನೆ ಮನೆಗೆ ಕರೆಪತ್ರವನ್ನ ಹುಟ್ಟಿಸುವಂತ ಒಂದು ಪ್ರಯತ್ನ, ಮತ್ತೆ ನಿಮ್ಮ ಮನೆ ಮತ್ತೆ ಮರ ಹುಟ್ಟುವಂತ ಪ್ರಯತ್ನಗಳನ್ನ ಆಗಲೇ ಪಕ್ಷ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ರಾಜ್ಯ ಸ್ಥಳೀಯ ನಾಯಕರೊಂದಿಗೆ ಒಂದು ಸತ್ಸಂಕಲ್ಪವನ್ನು ಮಾಡಬೇಕಾಗಿದೆ. ಈ ದೇಶಕ್ಕೆ ಏನಾರ ಒಂದು ಭರವಸೆ ಇದ್ರೆ ಅದು ಬಿಜೆಪಿ ಒಂದೇ ಅನ್ನುವಂತ ಸತ್ಸಂಕಲ್ಪ ಆಗ್ಬೇಕಾಗಿದೆ. ದಯವಿಟ್ಟು ಕಾರ್ಯಕರ್ತರು ಬಂಧುಗಳು ಅದಕ್ಕೊಂದು ಸಂಕಲ್ಪದ ರೀತಿಯಲ್ಲಿ ಒಂದು ಚಪ್ಪಳೆಯನ್ನ ಕಟ್ಟಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನ ಮತ್ತೆ ಅವರ ಹಲವಾರು ವಿಚಾರಧಾರೆಗಳು, ಅವರು ನಮ್ಮ ನಿಮ್ಮಲ್ಲಿ ಮಧ್ಯೆ ಇರತಕ್ಕಂತ ಹಲವಾರು ಸವಲತ್ತುಗಳು, ಪ್ರಾಯಶಃ ದೇಶ ಎಂದೂ ಕಂಡರಿದ ಕೇಳರಿದ ಸವಲತ್ತುಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ಪ್ರಯತ್ನವಾಗಿದೆ. ಅದು ಚಂದನ್ ಅಕೌಂಟ್ ಇರ್ಬೋದು ಅಥವಾ ಪರಿಶಿಷ್ಟ ಜಾತಿಯವರಿಗೆ ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ಇಂತ ಹತ್ತಲವಾರು ವಿಷಯಗಳು ರಾಷ್ಟ್ರದ ಐಕ್ಯತೆಗಾಗಿ, ಸಾಮರಸ್ಯಗಾಗಿ, ಬೆಳವಣಿಗೆಗಾಗಿ
ತುಂಬಿರುವಂತಹ ವಿಚಾರಧಾರೆಗಳಾಗಿವೆ. ಅದೇ ನಿಟ್ಟಿನಲ್ಲಿ ಈಗಷ್ಟೇ ನಮ್ಮ ಎರಡು ಮೂರು ದಿನಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರದ ಒಂದು ಬಜೆಟ್ ಅಧಿವೇಶನ ಏನು ಪ್ರಾರಂಭಗೊಂಡು ಬಜೆಟ್ ಈಗಾಗಲೇ ತಮ್ಮದೇ ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲಿ ಹಲವಾರು ಫಲಾನುಭವಿಗಳಿಗೆ ಹಲವಾರು ವರ್ಗದಲ್ಲಿ ಅವಕಾಶ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದ್ಯಾವುದು ಚುನಾವಣೆಯ ಬಜೆಟ್ ಅಲ್ಲ. ಬಿಜೆಪಿ ನಿರಂತರವಾಗಿ ನಮಗೆ ಕೊಡ್ತಿರುವಂತಹ ಸೌಲಭ್ಯಕ್ಕೆ ಮತ್ತಷ್ಟು ಪುಷ್ಟೀಕರಿಸುವಂತ ಒಂದು ಯೋಜನೆ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇನ್ನೊಂದು ಪ್ರಾಯಶಃ ಒಂದು 75 ದಿನಗಳ ಒಳಗಾಗಿ ಇಲ್ಲಿ ನಮ್ಮ ಎಲ್ಲರ ನಮ್ಮ ಮತವನ್ನ ಚಲಾಯಿಸುವ ನಮ್ಮ ಹಕ್ಕನ್ನ ನಾವು ಸಾಬೀತುಪಡಿಸಲಿದ್ದೇವೆ. ಇಂಥ ಹೊತ್ತಿನಲ್ಲಿ ಬಿಜೆಪಿ ಒಂದೇ ಭರವಸೆಯನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನೀವು ನಿಮ್ಮಷ್ಟೇ ಅಲ್ಲ ನಿಮ್ಮ ನೆರೆಹೊರೆಯರಿಗೆ ಆ ವಿಚಾರಧಾರೆಗಳನ್ನ ಪಸರಿಸಿ ಪಕ್ಷವನ್ನ ಈ ಸಂದರ್ಭದಲ್ಲಿ ಈ ಒಂದು 2023ನೇ ವಿಧಾನಸಭಾದಲ್ಲಿ ನೀವು ಬೇರೂರಿನಿಂದ ಒಬ್ಬರು ಶಾಸಕರನ್ನ ವಿಧಾನಸೌಧಕ್ಕೆ ಧ್ವನಿಯಾಗಿ ಕಳಿಸಿಕೊಟ್ಟರೆ ಮಾತ್ರ ಬೇಲೂರಿನ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಇವತ್ತು ಕಾರ್ಯಕ್ರಮವನ್ನ ನಮ್ಮ ಹಿರಿಯರು ಮಾರ್ಗದರ್ಶನ ಮಾಡ್ತಿರೋಂತ ಎಲ್ಲ ತಾವು ಆಲಿಸಿ ಕೊಡುವಂತ ಸೂಚನೆಗಳನ್ನ ತಾವು ಪಡೆದು ತದನಂತರ ಬೂತ್ ಹಂತದಲ್ಲಿ ತಾವು ಸಂಘಟಿಸಬೇಕಾಗಿ ವಿನಂತಿ. ಬೂತ್ ಗೆದ್ದರೆ ದೇಶ ಗೆದ್ದಂತೆ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿಯವರ ಒಂದು ಸತ್ಸಂಕಲ್ಪದಂತೆ ನಾವೆಲ್ಲರೂ ನಮ್ಮ ಬೂತ್ ಅನ್ನ ಗಟ್ಟಿ ಮಾಡುವಂತ ಪ್ರಯತ್ನದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿದೆ. 273 ಬೂತ್, ಅದರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೊಬ್ಬ ನಮ್ಮ ಜಾಗದಲ್ಲೂ ಸಹ ಸೇರಿರೋದ್ರಿಂದ ಅರಸೀಕೆರೆ ತಾಲೂಕಾದ್ರೂ ಅದನ್ನ ಚುನಾವಣೆ ಹೊತ್ತಲ್ಲಿ ಮಾತ್ರ ಕರೀತಾರೆ ಅನ್ನೋಂತ ಭಾವನೆ ತಾವು ದಯಮಾಡಿ ಇಟ್ಕೋಬೇಡಿ. ಬೇಲೂರಿನ ಸಮಗ್ರ ಅಭಿವೃದ್ಧಿಯೇ ಜಾಗದಲ್ಲಿ ಅವಿಭಾಜ್ಯ ಅಂಗವಾಗಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇದು ಡಿಸೆಂಬರ್ 13ನೇ ತಾರೀಕೆ ಯಾತ್ರೆ ನಡೀಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಮುಂದೂಡಿದ ಪ್ರಯತ್ನ ನಮ್ಮ ದೇಶದ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರೇ ಆಗಮಿಸಿ ಈ ಯಾತ್ರೆಯನ್ನ ಯಶಸ್ವಿಗೊಳಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಪಕ್ಷದ ಸಂಘಟನೆಗೆ ಮತ್ತಷ್ಟು ಬಲ ತುಂಬಬೇಕಾಗಿ ಕಳಕಳಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಹಿರಿಯರು ಮಾರ್ಗದರ್ಶಕರನ್ನ ನಾನು ವಂದಿಸುತ್ತಾ ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿ ಮತ್ತೆ ಮಾಧ್ಯಮದವರು ಅವರಿಲ್ಲದೆ ಈ ಒಂದು 45 ದಿನದಲ್ಲಿ ಈ ಅರೇಂಜ್ಮೆಂಟ್ ಮಾಡಕ್ಕೆ ಸಾಧ್ಯವಾಗುತ್ತಿರಲಿಲ್ಲ, ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ಸುಸಜ್ಜಿತವಾಗಿ ಇಲ್ಲೊಂದು ಡಯಾಸ್ ಅನ್ನು ನಿರ್ಮಾಣ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಿರುವಂತ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ವ್ಯವಸ್ಥಿತವಾಗಿ ಮಾಡಿಕೊಟ್ಟಂತ ನಾಗರವರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಅಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಕ್ಕೆ ಬಂದಿರುವಂತ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಸಿಟಿ ರವಿಯಣ್ಣನವರನ್ನ ವಿಶೇಷವಾಗಿ ಸ್ಮರಿಸಿಕೊಳ್ಳುತ್ತಾ ಅವರು ಈಗಷ್ಟೇ ಸದ್ಯದಲ್ಲೇ ನಿಮ್ಮಲ್ಲಿ ಒಬ್ಬರಾಗಲಿದ್ದಾರೆ, ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಶಾಸಕ ನಮ್ಮ ಪ್ರೀತಮಣ್ಣವರು ಸಹ ಈ ಒಂದು ಯಾತ್ರೆಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ನೀಡಿ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರಲಿದ್ದಾರೆ, ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಕೈ ಮತ್ತೆ ಬರ್ತಾ ಇಲ್ಲ. ಉದ್ದೇಶಿಸಿ ಮಾತನಾಡಿದಂತ ಸಿದ್ದೇಶ್ ನಾಗೇಂದ್ರ ಅವರಿಗೆ ಧನ್ಯವಾದಗಳು. ಈಗ ರಾಜ್ಯ ಕಂಡ ಅಪರೂಪದ ಧೀಮಂತ ನಾಯಕಿ ಶೋಭಾ ಕರಂದ್ಲಾಜೆ ಅವರಿಗೆ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇನ್ನೋರ್ವ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಎಂಎಲ್ಸಿಗಳು ಆದಂತಹ ನಿರಂಜನ್ ಅವರಿದ್ದಾರೆ, ಅವರಿಗೂ ಸಹ ನನ್ನ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ರವೀಂದ್ರ ಅವರು ಈ ಸಭೆಯನ್ನು ಉದ್ದೇಶಿಸಿ ಕೇಂದ್ರದ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತಹ ಶೋಭಾ ಕರಂದ್ಲಾಜೆ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂತಹ ವಿನಂತಿಯನ್ನು ಮಾಡ್ತಾರೆ.
ವೇದಿಕೆಯಲ್ಲಿರುವಂತ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರ ಕಾರ್ಯಕ್ರಮದ ಉಸ್ತುವಾರಿಯೂ ಆಗಿರುವಂತ ವಿಧಾನ ಪರಿಷತ್ತಿನ ಸದಸ್ಯರಾದ ನವೀನ್ ಅವರೇ, ವೇದಿಕೆಯಲ್ಲಿರುವಂತ ಬೇಲೂರಿನ ಎಲ್ಲ ನಾಯಕರು, ಪ್ರಕಾಶ್ ಕೊರಟಗೆರೆ ಅವರು, ಉಳಿದಂತ ಎಲ್ಲ ನಾಯಕರು ಕೂಡ ವೇದಿಕೆಯಲ್ಲಿದ್ದಾರೆ. ರೇಣುಕುಮಾರ್ ಅವರೇ, ಬೇಲೂರು ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿತೈಷಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬರೆಯಲಿದ್ದಾರೆ. ಚುನಾವಣೆಗೆ ಹತ್ತಿರ ಆಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂತಿದ್ದೀವಿ. ಬೇಲೂರು ವಿಧಾನಸಭಾ ಕ್ಷೇತ್ರ ಬಹಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಒಂದು ಬಾರಿ ಗೆದ್ದಂತ ಕ್ಷೇತ್ರ. ಒಂದು ಕಾಲ ಇತ್ತು ಹಾಸನ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಕಾಲಕ್ರಮದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರವನ್ನು ಗೆಲ್ಲಕ್ಕಾಗಲಿಲ್ಲ. ಈ ಬಾರಿ ಕೇವಲ ಹಾಸನ ನಗರವನ್ನು ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಕಳೆದ ಹಲವಾರು ಚುನಾವಣೆಗಳಲ್ಲಿ ಮತ ಹಾಕಿದಂತ ಓಟು ಹಾಕಿದಂತ ಬಂಧುಗಳು, ತಾಯಿಯಂದ್ರು ನೀವು ಇಲ್ಲಿ ಕೂತಿದ್ದೀರಾ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರತಿ ಸರ್ತಿ ಓಟು ಹಾಕುವಂತ ಸಂದರ್ಭದಲ್ಲಿ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಶಾಸಕ ಕೆಲಸ ಮಾಡಬೇಕು, ಈ ಸರ್ಕಾರ ಕೆಲಸ ಮಾಡಬೇಕನ್ನುವಂತ ಆಶಾಭಾವನೆಯಿಂದ ನೀವು ಮಾಡ್ತೀರಿ. ಆದರೆ ಕಳೆದ ಹಲವಾರು ವರ್ಷಗಳ ನಿಮ್ಮ ಬೇಡಿಕೆ ಹಾಗೇನೇ ಉಳಿದಿತ್ತು. ಒಂದು ಟೈಮಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹಲವಾರು ಭಾಗದಲ್ಲಿ ಪಾದಯಾತ್ರೆಗೆ ಬಂದಿದ್ವಿ. ಯಾಕೆ ಆ ಭಾಗದ ಜನಕ್ಕೆ ನೀರಿನ ಯೋಜನೆಯನ್ನು ಕೊಡಬೇಕು, ಕುಡಿಯುವ ನೀರಿಗೂ ಕೂಡ ತತ್ವರಾಗಿತ್ತು, ಅದಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದ್ವಿ. ರಾಜ್ಯದ ದೇಶದ ಘಟಾನುಘಟಿ ನಾಯಕರುಗಳು ಈ ಜಿಲ್ಲೆಯಲ್ಲಿ ಇದ್ರು. ಆದ್ರೆ ಹಳೆಬೀಡು, ಮಾದಿಹಳ್ಳಿ, ರಂಗಟ್ಟ ಈ ಭಾಗದ ಹಳ್ಳಿಗಳಿಗೆ ನೀರನ್ನು ಕೊಡಕ್ಕೆ ಆಗಿರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಯಡಿಯೂರಪ್ಪ ಒಂದು ಭರವಸೆಯನ್ನು ಕೊಟ್ಟಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ರಾಜ್ಯದ ಜನ ಕೊಟ್ಟಾಗ ಖಂಡಿತವಾಗಿ ಹಳೆಬೀಡಿನ ಹೋಬಳಿಗೆ, ಮಾದಿಹಳ್ಳಿಯ ಭಾಗಕ್ಕೆ, ಜಾರವಳ್ಳಿ ಭಾಗಕ್ಕೆ ಕುಡಿಯುವ ನೀರನ್ನು ಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರು. ನಾನು ಇವತ್ತು ಬಾಳೆ ಹಣ್ಣಿನಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪ ಅವರು ಹೇಳಿದಂತೆ ನಡ್ಕೊಂಡಿದ್ದಾರೆ. ಹಳೆಬೀಡು ಮಾದಿಹಳ್ಳಿ ಹೋಬಳಿಗೆ ನೀರನ್ನು ಕೊಟ್ಟಂತ ಆ ಒಂದು ಭಗೀರಥ ಇದ್ರೆ ಅದನ್ನ ಪಾಡಿರಪ್ಪ ಅನ್ನುವಂತ ಹೇಳ್ತಾ ಇವತ್ತು ನಮ್ಮೆಲ್ಲರಿಗೂ ಇದೆ. ರೇಣುಘಟ್ಟದಲ್ಲಿ ಕೆಲಸ ನಡೀತಾ ಇದೆ, ಕೆರೆ ತುಂಬ ಯೋಜನೆ ನಡೀತಾ ಇದೆ. ಯಗಚಿ ನೀರನ್ನ ನಿಮ್ಮ ಮನೆ ಬಾಡಿಗೆ ನಿಮ್ಮ ಹೊಲಕ್ಕೆ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಿಂದ ಆಯಿತು. ಆದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರಿಗೆ ಕೈ ಎತ್ತಕ್ಕೆ ಬೇಲೂರಿನ ಶಾಸಕರು ಇರಲಿಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನೀವು ಆಯ್ಕೆ ಮಾಡಲಿಲ್ಲ. ನಾನು ನಿಮ್ಗೆ ಕೇಳ್ತಿದ್ದೆ, ಸನ್ಮಾನ ಯಡಿಯೂರಪ್ಪ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ, ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿ, ಒಂದರಿ ತೊಲಗೆ ಮಾಡಿ, ಯಾವ ಸರ್ಕಾರಗಳು ಬಂದಾಗ ಯಾವ ಕೆಲಸವನ್ನ ನಮ್ಮ ರೈತರ ಸಲುವಾಗಿ, ನಮ್ಮ ಅಭಿವೃದ್ಧಿ ಸಲುವಾಗಿ ಕೊಟ್ಟಿದ್ದಾರೆ? ನಾನು ಕೇಂದ್ರದಲ್ಲಿ ಮಂತ್ರಿ, ಕಳೆದ 8-9 ವರ್ಷದಿಂದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಇದೆ.
ಅದಕ್ಕೆ ಮೊದಲು 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೇಂದ್ರದಲ್ಲಿ ಇತ್ತು. ನೀವು ಒಂದ್ಸಲಿ ಮನಸ್ಸಲ್ಲಿ ಪ್ರಶ್ನೆ ಕೇಳ್ಕೊಳ್ಳಿ ಅಥವಾ ತುಲನೆ ಮಾಡಿ, 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಈ ದೇಶಕ್ಕೆ ಏನ್ ಮಾಡ್ತು, ಬೇರೆಯವ್ರಿಗೆ ಏನ್ ಮಾಡ್ತು, ಅಥವಾ ಹಾಸನ್ ಜಿಲ್ಲೆಗೆ ಏನ್ ಮಾಡ್ತೀಯ ಯಾರಾದ್ರು ಒಬ್ರು ಇಲ್ಲಿ ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಹಲವಾರು ಜನ ಆಫೀಸರ್ಸ್ ಇದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ನೀವೆಲ್ಲ ಪತ್ರವನ್ನು ಜನ ಕೊಟ್ಟಿದ್ದೀರಿ. ನನ್ಗೆ ಒಂದು ಉದಾಹರಣೆ ಕೊಡಿ, 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ನೆನ್ಪಿಡಬಹುದಾದಂತ ಯಾವ್ದಾದ್ರು ಒಂದು ಯೋಜನೆ ಹೆಸರೇಳಿ ನೀವು, ಒಂದು ಯೋಜನೆ, ಯಾವುದೇ ಯೋಜನೆ ನೆನ್ಪು ನಮ್ಗೆ ಬರಲ್ಲ. ಯಾರನ್ನು ನೆನ್ಪು ಮಾಡ್ಕೊಳ್ಳುವಂತ ಯೋಜನೆಯನ್ನ ಅವರು ಮಾಡಿಲ್ಲ. ಆದ್ರೆ ನಂಗೆ ಹೆಮ್ಮೆ ಇರುವಂತದ, 2014ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂತು. ಇವತ್ತು ಹಳ್ಳಿ ಹಳ್ಳಿಗೆ ಒಂದು ಗ್ರಾಮಕ್ಕೆ ಹೋಗಿ ನರೇಂದ್ರ ಮೋದಿ ಅವರ ಯೋಜನೆ ನಿಮ್ಗೆ ಬಂದಿದೆಯಾ ಅಂತ ಕೇಳಿದ್ರೆ ಒಂದು ಗ್ರಾಮದಲ್ಲಿರುವಂತ 80% ಜನ ಕೈಯತ್ತುವಂತ ಯೋಜನೆಯನ್ನು ನಾವು ಮಾಡಿದೀವಿ. ಏನದು? ಇಲ್ಲಿ ಕೂತಿರುವಂತ ರೈತರ ಮನೆ ಬಾಗಿಲಿಗೆ ಡಿಬಿಟಿ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಹಣವನ್ನ ಅಕೌಂಟ್ಗೆ ಕಳಿಸ್ತಾ ಇದ್ದೀವಿ. ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಬೆಳೆ ವಿಮೆ ಯೋಜನೆ, ಯಾವ ಹಳ್ಳಿಗಳಿಗೆ ಎಷ್ಟು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಕುಡಿಯುವ ನೀರು ಕೊಡಕ್ಕಾಗಿಲ್ಲ. ಜಲ್ ಜೀವನ್ ಮಿಷನ್ ಮೂಲಕ ಇವತ್ತು ಮನೆ ಮನೆಗೆ ಪಡವಾಗಲನ್ನು ಕೊಡುವಂತ ಯೋಜನೆ, ಗ್ಯಾಸ್ ಇಲ್ಲದವರ ಮನೆಗೆ ಉಜ್ವಲ ಮೂಲಕ ಕಳಿಸು, ಉಜ್ವಲ ಮೂಲಕ ನಿಮಗೆ ಅಲ್ಲಿ ಬಲ್ಬ್ ಕೊಡುವಂತ ಯೋಜನೆ, ಪಂಡಿತೀಕರಣ ಪಾತ್ರ ವಿದ್ಯುದೀಕರಣ ಯೋಜನೆ ಮೂಲಕ ವಿದ್ಯುತ್ ಇಲ್ಲದಂತ ದೂರದ ಮನೆಗಳಿಗೆ, ನಾನು ವಿದ್ಯುತ್ ಮಂತ್ರಿ ಆಗಿದ್ದೆ, ಎಲ್ಲ ಮನೆಗಳಿಗೆ ವಿದ್ಯುತ್ ಕೊಡಕ್ಕಾಗಿರ್ಲಿಲ್ಲ. ಯಾಕೆ? ನಮ್ಮ ಬೆಸ್ಕಾಮ್ ಅಲ್ಲಿ, ನಮ್ಮ ಬೆಸ್ಕಾಮ್ ಅಲ್ಲಿ, ನಮ್ಮ ಎಸ್ಕಾಂಗಳಲ್ಲಿ ಒಂದು ಸಿಂಗಲ್ ಒಂಟಿ ಮನೆ ಇದೆ, ಅಲ್ಲಿ 10 ಕಂಬ 15 ಕಂಬ ಹಾಕ್ಬೇಕು ಅಂತಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ನಾವೇ ಹೇಳಿ ಕಳಿಸಿದೀವಿ. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ದೇಶದಲ್ಲಿ ವಿದ್ಯುತ್ ಇಲ್ಲದಂತ ಮನೆಗೆ 10 ಕಂಬ 15 ಕಂಬಗಳನ್ನು ಹಾಕಿ ವಿದ್ಯುತ್ ಕೊಟ್ಟಂತ ಸರ್ಕಾರ ಮಂಡಪ ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಆಯುಷ್ಮಾನ್ ಯೋಜನೆ, ನಾನು ಎಂಪಿ ಇದ್ದೀನಿ, ನನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ 1 ತಿಂಗಳಿಗೆ 75 ಜನ ಕ್ಯಾನ್ಸರ್ ಆಗಿದೆ, ಕಿಡ್ನಿ ರೋಗ ಆಗಿದೆ, ನನ್ನ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಪರಿಹಾರ ನಿಧಿಗೆ ಬರ್ತಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿ ಕೊಡಿಸಿ ಅಂತೇಳಿ ಅವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಈ ದೇಶದಲ್ಲಿ ಇರುವಂತ ಎಲ್ಲ ಕಾಯಿಲೆಗಳಿಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸೋದು ಕಷ್ಟ. ಅದಕ್ಕಾಗಿ ಪ್ರಧಾನಮಂತ್ರಿ ಯೋಜನೆ ಮಾಡಿದ್ರು, ಯಾರಿಗೆ ಮನೆಯಲ್ಲಿ ಯಾರಿಗೆ ಕಾಯಿಲೆ ಬರಲಿ, 1 ವರ್ಷಕ್ಕೆ ಆ ಮನೆಯ ಯಾವುದೇ ವ್ಯಕ್ತಿ ಆಸ್ಪತ್ರೆಗೆ ಎತ್ತಿಟ್ಟಾದ್ರೆ ಅವನಿಗೆ 5 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ಅನ್ನ ಎಲ್ಲರಿಗೂ ಇದೆ. ಆ ಕಾರಣ ನೀವು ರೈತರ ಮಾಡಿಸ್ಕೋಬೇಕು. ಯಾರಿಗೆ ಕಾಯಿಲೆ ಬರುತ್ತೆ, ಯಾವಾಗ ಕಾಯಿಲೆ ಬರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ನಮ್ಮ ಬಿಲ್ಲನ್ನ ಕೇಂದ್ರ ಸರ್ಕಾರ ಕಟ್ಟಿಸಿಕೊಡುವಂತ ಆಯುಷ್ಮಾನ್ ಯೋಜನೆ ಇವತ್ತು ಜಾರಿಯಲ್ಲಿದೆ. ಕೊರೋನಾ ಬಂತು, ಚೀನಾದ ಕೊಡುಗೆ ಅದು, ಇಡೀ ಪ್ರಪಂಚಕ್ಕೆ ಕೊರೋನಾ ಕೊಡ್ತು ಅದು. ಬೇರೆ ಬೇರೆ ಕಾಲಗಳು ಬರ್ತಾ ಇದ್ರಿಂದ ನಮ್ಮ ಮಕ್ಕಳಿಗೆ ನಾವು ಡಾಕ್ಟರ್ ಅಂತ ಹಾಕ್ತಾ ಇದ್ವಿ, ಇಂಜೆಕ್ಷನ್ ಕಳಿಸ್ತೀವಿ. ಇವತ್ತಿಗೂ ಹುಟ್ಟಿದ ಮಗುವಿಗೆ 1 ವರ್ಷ ತನಕ ಇಂಜೆಕ್ಷನ್ ಹಾಕ್ತಾರೆ. ಆ ಯಾವುದೇ ಇಂಜೆಕ್ಷನ್ಗಳು, ಅದು ಟಿಬಿ ಕಾಯಿಲೆ ಬರ್ಬೋದು ಅಥವಾ ಯಾವುದೇ ಕಾಯಿಲೆ ಬರಲಿ, ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ ಅನ್ನ ಇಲ್ಲಿ ತನಕ ಕಂಡು ಹಿಡಿದಿರಲಿಲ್ಲ. ಬಂದ್ಗಳು ಯುರೋಪಿನಲ್ಲಿ ವ್ಯಾಕ್ಸಿನ್ ಹಾಕ್ಬೇಕು, ಅಮೆರಿಕದಲ್ಲಿ ವ್ಯಾಕ್ಸಿನ್ ಹಾಕ್ಬೇಕು, ಅಲ್ಲಿ ಕೊಟ್ಟು 2 ವರ್ಷದ ನಂತರ ಅದು ಭಾರತಕ್ಕೆ ಬರ್ತಾ ಇತ್ತು. ಹೆಚ್ಚಿನ ಬೆಲೆ ಕೊಟ್ಟರೆ ನಾವು ಅದನ್ನ ಖರೀದಿ ಮಾಡ್ತಾ ಇದೀವಿ. ಇಲ್ಲಿ ವಿಜ್ಞಾನಿಗಳು ಮುಖ್ಯಮಂತ್ರಿ ಇದ್ದು ಆ ದೇಶಕ್ಕಾಗಿ ಕಂಡು ಹಿಡಿದರು ಕೂಡ ಭಾರತದಲ್ಲಿ ಅದನ್ನ ತಯಾರು ಮಾಡಕ್ಕೆ ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ಕೊರೋನಾ ಬಂತು, ಪ್ರಪಂಚ ಒಂದೊಂದು ದೇಶದಲ್ಲಿ ಒಂದೊಂದು ದಿನ ಲಕ್ಷಾಂತರ ಜನ ಸಾಯ್ತಾ ಇದ್ರು.
ಚೀನಾದಲ್ಲಿ ಇವತ್ತಿಗೂ 5,000 ಜನ ಸಾಯ್ತಾ ಇದ್ದಾರೆ. ಆದ್ರೆ ನಾವು ಇವತ್ತಿಲ್ಲಿ ಜೀವಂತವಾಗಿ ಕೂತಿದೀವಿ, ನಾವು ಇವತ್ತು ಭಾಷಣ ಕೇಳ್ತಾ ಇದೀವಿ, ನಾವು ಇವತ್ತು ಬರುವ ರಾಜಕೀಯ ಪಕ್ಷದ ಸಭೆಗಳಲ್ಲಿ ಭಾಗವಹಿಸ್ತಾ ಇದೀವಿ, ನಾವು ಇವತ್ತು ಹತ್ರ ಕೂತಿದೀವಿ, ನಾವು ಇವತ್ತು ಬದುಕಿದೀವಿ ಅಂತಂದ್ರೆ ನಮ್ಮ ಪ್ರಧಾನಿಯವರು ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಬಂದಂತ ಕೇವಲ 11 ತಿಂಗಳೊಳಗೆ ವ್ಯಾಕ್ಸಿನ್ ನಮ್ಮ ದೇಶಗಳಿಗೆ ಕಂಡುಹಿಡಿಕೆ ನಮ್ಮ ದೇಶದ ಯಾಕೆ ಉಚಿತವಾಗಿ ಕೊಟ್ಟಿರುವ ಕಾರಣಕ್ಕಾಗಿ ನಾವು ಬದುಕಿ ಕೂತಿದೀವಿ. ಎಲ್ಲರಿಗೂ ಉಚಿತವಾದಂತ ವ್ಯಾಕ್ಸಿನ್ ಸಿಕ್ತು, ಯಾವ ದೇಶ ಕೊಡಕ್ಕಾಗದನ್ನ ನಮ್ಮ ದೇಶ ಕೊಡ್ತಾ ಬೇರೆ ಬೇರೆ ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ, ಮೆಡಿಸಿನ್ ಅನ್ನು ಎಕ್ಸ್ಪೋರ್ಟ್ ಮಾಡಿದ್ವಿ. ಪ್ಯಾರಾಸಿಟಮಾಲ್ ಮಾತ್ರೆಗೆ ಕೊರತೆ ಇತ್ತು ಅಮೆರಿಕದಂತ ದೊಡ್ಡ ದೇಶದಲ್ಲಿ. ಭಾರತವನ್ನು ಕಳಿಸಿಕೊಡುವಂತದ್ದು ಮಾಡಿದ್ದು ಇವತ್ತು ಭಾರತದ ರೈತರು ಇಡೀ ಪ್ರಪಂಚಕ್ಕೆ ಅನ್ನ ಕೊಡುವಂತದನ್ನ, ಹಾಲು ಕೊಡುವಂತದನ್ನ, ಹಣ್ಣು ಕೊಡುವಂತದನ್ನ, ತರಕಾರಿ ಕೊಡುವಂತದನ್ನ ಕೊರೋನಾ ಸಂದರ್ಭದಲ್ಲಿ ಮಾಡಿದ್ರು. ಅಂದ್ರೆ ಇವತ್ತು ಭಾರತ ಶಕ್ತಿಶಾಲಿ ಆಗ್ತಾ ಇದೆ, ಭಾರತ ಆತ್ಮನಿರ್ಭರ ಆಗ್ತಾ ಇದೆ. ನಮ್ಮ ರೈತರು ಕೂತಿದೀರ ನಮ್ಗೆ ಹೆಮ್ಮೆ ರೈತರು ಅಂತ ಹೇಳಕ್ಕೆ. ಯಾಕೆ ಒಂದು ಕಾಲ ಇತ್ತು ಅಮೆರಿಕದಿಂದ ಹತ್ತಿಗೆ ಹಾಕುವುದಾದಂತ ಗೋಧಿಯನ್ನ ಅಕ್ಕಿಯನ್ನ ತಂದು ಭಾರತದ ಜನ ನಾವು ತಿಂತಾ ಇದ್ವಿ. ನಮ್ಮ ಶಾಲೆಯಲ್ಲಿ ಕೂಡ ನಾವು ಚಿಕ್ಕದಿರುವಾಗ ಗೋರ್ಮೆಂಟ್ ಶಾಲೆಗಳಾಗುವಾಗ ಸಜ್ಜಿಗೆ ಅಂತ ಕೊಡ್ತಾ ಇದ್ರು. ಯಾಕಂದ್ರೆ ನಾವು ಆಹಾರದಲ್ಲಿ ಆತ್ಮನಿರ್ಭರ ಇರ್ಲಿಲ್ಲ, ಸ್ವಾವಲಂಬಿ ಇರ್ಲಿಲ್ಲ. ಅದಕ್ಕಾಗಿ ನಮ್ಮ ದೇಶದಿಂದ ಆಹಾರ ಬರ್ತಾ ಇತ್ತು, ಅದನ್ನ ಇಲ್ಲಿ ಹುಳ ಬಿದ್ರು ಕೂಡ ನಾವು ತಿನ್ನುವಂತ ಸ್ಥಿತಿ ಇತ್ತು. ಅದಾದ್ಮೇಲೆ ಗ್ರೀನ್ ರೆವಲ್ಯೂಷನ್ ಆಯ್ತು. ಇವತ್ತು ಭಾರತ ಎಲ್ಲ ಸರ್ಕಾರದ ಸಂದರ್ಭದಲ್ಲಿ ಯೋಚನೆ ಮಾಡಿತ್ತು ಎಕ್ಸ್ಪೋರ್ಟ್ ಆಹಾರ ಧಾನ್ಯಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ದೇಶಗಳ ಪೈಕಿ ಭಾರತ ಬಂದು ನಿಲ್ಬೇಕು ಅನ್ನುವಂತ ಆಸೆ ಇತ್ತು. 10 ಪೈಕಿ ನಾವು ಇರ್ಬೇಕು ಅಂತ ಆಸೆ ಇತ್ತು, ಅದು ಯಾರು ಮಾಡಿರ್ಲಿಲ್ಲ. ಕೊರೋನಾದ ಸಂದರ್ಭದಲ್ಲಿ ನಮ್ಮ ದೇಶದ ಎಜುಕೇಟೆಡ್ ಹುಡುಗ ಕೂಡ ವಾಪಸ್ ಅಲ್ಲಿಗಾದ. ಕೃಷಿ ಜಾಸ್ತಿ ಆಯ್ತು, ಕೃಷಿ ಮಾಡಕ್ಕೆ ಅವರ ಕುಟುಂಬ ರೈತರು ಸರ್ಕಾರದ ಪ್ರೋತ್ಸಾಹ ಸಿಗ್ತು. ಈ ಕಾರಣಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಭಾರತದಲ್ಲಿ 314 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು ನಾವು ಉತ್ಪಾದನೆ ಮಾಡ್ತಾ ಇದೀವಿ. 345 ಮಿಲಿಯನ್ ಮೆಟ್ರಿಕ್ ಟನ್ ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ದೇಶ ಉತ್ಪಾದನೆ ಮಾಡ್ತಿದೆ. ಇಷ್ಟು ಆಹಾರ ಧಾನ್ಯ, ಇಷ್ಟು ತರಕಾರಿ ನಮ್ಮ ದೇಶದ 140 ಕೋಟಿ ಜನ ತಿಂದು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಒಂದು ಭಾರತ ಸರ್ಕಾರ ಹೇಳ್ತಾ ಇದೆ, ನಾವು ಬೆಳೆದಂತ ಆಹಾರ ಧಾನ್ಯವನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತ ಹಂತಕ್ಕೆ ನಮ್ಮ ರೈತ ಬೆಳಿಬೇಕು, ನಮ್ಮ ರೈತರಿಗೆ ಮಾರುಕಟ್ಟೆ ಒದಗಿಸಬೇಕು, ನಮ್ಮ ರೈತರ ಮಕ್ಕಳು ಸ್ಟಾರ್ಟ್ಅಪ್ ಕಂಪನಿಗಳು ಮಾಡಬೇಕು, ನಮ್ಮ ರೈತರ ಒಟ್ಟಾಗಿ ಎಸ್ಎಗಳನ್ನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಸರ್ಕಾರ ಒತ್ತು ಕೊಡ್ತಿದೆ. ಮಾತ್ರ ಅಲ್ಲ, ಆಹಾರ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ದೇಶಗಳ ಪೈಕಿ 10 ಪೈಕಿ ಭಾರತ 9 ಜಾಗದಲ್ಲಿ ಇವತ್ತು ಬಂದು ನಿಂತಿದೆ. ಅಂದ್ರೆ ಇದು ನಮ್ಮ ರೈತರ ಪರಿಶ್ರಮ ಮತ್ತು ನಮ್ಮ ಸರ್ಕಾರದ ಯೋಜನೆಗಳ ಕಾರಣ. ಜಿಡಿಪಿಗೆ ನಮ್ಮ ಕೊಡುಗೆ ಕೊಡ್ತಾ ಇದೀವಿ. ಇವತ್ತು ನಮ್ಮ ರೈತರಿಗೆ ಬೇಕಾದ್ದು ಕೇವಲ ಬೆಳೆಯುವಂತದಲ್ಲ. ಭಾರತ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೇಳ್ತಾ ಇದೆ, ನಾವು ಕೇವಲ ಬೆಳೆಯುವುದಲ್ಲ, ಬೆಳೆಯುವುದಿಗೆ ಅವ್ರ ರೈತರು ಬೆಳೆ ಬೆಳಿತೀವಿ, ಆದ್ರೆ ಬೆಳೆಯುವುದಕ್ಕೆ ಮಾರುಕಟ್ಟೆಯನ್ನು ಒದಗಿಸುವ ಕೆಲಸ ಆಗ್ಬೇಕು. ನಾವು ಬೆಳೆದಂತ ಆಹಾರ ಪದಾರ್ಥಗಳು ನಮ್ಮ ತಟ್ಟೆಯಲ್ಲಿ ವೇಸ್ಟ್ ಆಗ್ಬಾರ್ದು. ನಾವು ತಿನ್ನುವ ತಟ್ಟೆಯಲ್ಲಿ ವೇಸ್ಟ್ ಮಾಡುವಂತ ಅಧಿಕಾರ ನಮ್ಗಿಲ್ಲ, ನಮ್ಮ ಹೊಲದಲ್ಲಿ ವೇಸ್ಟ್ ಮಾಡುವ ಅಧಿಕಾರ ಇಲ್ಲ. ಮಾರುಕಟ್ಟೆಯಲ್ಲಿ ಕೊರತೆ ಆಗುವಂತ ಅವಕಾಶವನ್ನು ಕೊಡಬಾರ್ದು. ಅದರ ಬದಲಾಗಿ ನಾವು ಬೆಳೆದಂತ ಒಂದೊಂದು ಆಹಾರ ಪದಾರ್ಥ ಕೂಡ ಕೆಲವು ದೇಶಗಳ ಆಹಾರ ಪದಾರ್ಥಗಳಿಗೆ ಬೆಳೆಸಲ್ಲ. ನೀವು ಮಿಡ್ಲ್ ಈಸ್ಟ್ ಅಲ್ಲಿ ನಿಮ್ಮ ಮಕ್ಕಳು ಯಾರಾದ್ರೂ ಇದ್ರೆ ಕೇಳುವಡಿಯಲ್ಲಿ ಆಹಾರ ಪದಾರ್ಥ ಬೆಳೆಯಲ್ಲ, ತರಕಾರಿ ಬೆಳೆಯಲ್ಲ, ಹಣ್ಣು ಬೆಳೆಯಲ್ಲ, ಆಹಾರ ಧಾನ್ಯ ಬೆಳೆಯಲ್ಲ, ಅಲ್ಲಿ ಯಾವುದೂ ಇಲ್ಲ. ಆದ್ರೆ ತಿನ್ನುವ ಕೈಗಳಿಗೆ ಭಾರತದ ಆಹಾರ ಪದಾರ್ಥವನ್ನ ಎಕ್ಸ್ಪೋರ್ಟ್ ಮಾಡುವಂತ ಅವಕಾಶ ಮತ್ತು ಭಾರತಕ್ಕೆ ಈಗ ಬಂದಿದೆ. ಅದಕ್ಕಾಗಿ ನಮ್ಮ ಸರ್ಕಾರ ಹೇಳ್ತಾ ಇದೆ, ಇವತ್ತು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಬೇರೆ ಹಾಕ್ಬೇಕು, ಜಿಲ್ಲೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಆಗ್ಬೇಕು. ಕೋಲಾರದ ರೈತ ಟೊಮೆಟೊ ಬೆಳೀತಾನೆ, ಅಥವಾ ಇಲ್ಲಿಯ ರೈತ ನೀವು ಆಲೂಗಡ್ಡೆ ಬೆಳೀತೀರಿ, ಆದ್ರೆ ನಮ್ಗೆ ಕೋಲ್ಡ್ ಸ್ಟೋರೇಜ್ ಇಲ್ಲದ ಕಾರಣ ಯಾವ ರೇಟ್ ಮಾರ್ಕೆಟ್ ಅಲ್ಲಿ ಇದೆಯಾ ಅದಕ್ಕೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಜಿಗೆ 10 ರೂಪಾಯಿ, ಕೆಜಿಗೆ 20 ರೂಪಾಯಿ, ಕೆಜಿಗೆ ಟೊಮೆಟೊಗೆ 3 ರೂಪಾಯಿ,
ಕೋಲಾರದಲ್ಲಿ ರಸ್ತೆಗೆ ಹಾಕ್ತಾರೆ. ಯಾಕೆ? ನಾವು ಬೆಳೆದಂತ ಆಹಾರ ಪದಾರ್ಥ ತಕ್ಷಣ ಮಾರ್ಕೆಟ್ಗೆ ಹೋಗಲ್ಲ, ಹೋದ್ರೆ ಅದಕ್ಕೆ ರೇಟ್ ಇರಲ್ಲ. ಆ ರೇಟ್ ಬರುವ ತನಕ ಕಾಯಿಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ನಮ್ಮ ಹತ್ರ ಕೋಲ್ಡ್ ಸ್ಟೋರೇಜ್ ಇಲ್ಲ. ಅದಕ್ಕಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ 1,00,000 ಕೋಟಿ ರೂಪಾಯಿಯನ್ನ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಗೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಧಿಯಲ್ಲಿ ದುಡ್ಡು ಇಟ್ಟಿದ್ದಾರೆ. ನಿಮ್ಮ ಜಿಲ್ಲೆಗೆ ಏನ್ ಬೇಕು, ಹಾಸನ ಜಿಲ್ಲೆಗೆ ಏನ್ ಬೇಕು? ವೇರ್ಹೌಸ್ ಬೇಕಾ? ಹಾಸನ ಜಿಲ್ಲೆಗೆ ಕೋಲ್ಡ್ ಸ್ಟೋರೇಜ್ ಬೇಕಾ? ಹಾಸನ ಜಿಲ್ಲೆಗೆ ಫುಡ್ ಟೆಸ್ಟಿಂಗ್ ಲ್ಯಾಬ್ ಬೇಕಾ? ಹಾಸನ ಜಿಲ್ಲೆಗೆ ಮಣ್ಣು ಪರೀಕ್ಷೆ ಕೇಂದ್ರ ಬೇಕಾ? ಹಾಸನ ಜಿಲ್ಲೆಯಲ್ಲಿ ಮಾರುಕಟ್ಟೆಯಲ್ಲಿ ಇವತ್ತು ಫುಡ್ ಪ್ರೊಸೆಸಿಂಗ್ ಮಾಡಕ್ಕೆ ನಾವು ಕಮಿಟವನ್ನು ನೇರ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ನೀವು ಬೆಳೆದಂತ ಆಲೂಗಡ್ಡೆಯನ್ನು ನೇರ ಮಾರಾಟ ಮಾಡಿದ್ರೆ 10 ರೂಪಾಯಿ 20 ರೂಪಾಯಿಗೆ ಕೆಜಿ, ಅದನ್ನು ಚಿಪ್ಸ್ ಮಾಡಿ ಇವತ್ತು ದೊಡ್ಡ ಕಂಪನಿಗಳು 200 ರೂಪಾಯಿಗೆ 1,000 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಫುಡ್ ಪ್ರೊಸೆಸಿಂಗ್ ಸೆಂಟರ್ಗಳನ್ನು ಮಾಡೋದಕ್ಕೆ, ಇವತ್ತು ವ್ಯಾಲ್ಯೂಯೇಟೆಡ್ ಮಾಡಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒತ್ತು ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅದಕ್ಕಾಗಿ ನನ್ನ ವಿನಂತಿ ಒಂದೇ, ಇಲ್ಲಿ ಬಂದಿರುವಂತ ರೈತರು ನಿಮ್ಮ ಪರವಾಗಿ ಯಾರು ನಿಂತಿದ್ದಾರೆ? ನಾನು ಇಷ್ಟೆಲ್ಲ ಯೋಜನೆಗಳನ್ನು ಹೇಳಿದೆ, ಇದು ನರೇಂದ್ರ ಮೋದಿ ಅವರ ಕೊಡುಗೆ. ಈ ದೇಶದ ರೈತರನ್ನ ಡಬಲ್ ಡಿ ಫಾರ್ಮರ್ ಇನ್ಕಮ್ ಕೇವಲ ಭಾಷಣ ಅಲ್ಲ, ಡಬಲ್ ಡಿ ಫಾರ್ಮರ್ ಇನ್ಕಮ್ ಅಂದ್ರೆ ನಮ್ಮ ರೈತರಿಗೆ ಅವರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆಯನ್ನು ಒದಗಿಸಿ ಒಳ್ಳೆ ರೇಟ್ ಸಿಗುವ ಹಾಗೆ ಮಾಡಬೇಕು. ಇದು ನಮ್ಮ ಸಂಕಲ್ಪ ಇದೆ. ಇದಕ್ಕಾಗಿ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಂದ್ಗಳು. ಅದಕ್ಕಾಗಿ ನಾನು ಕೇಳಿದೆ, ನೀವು ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೂ ತುಲನೆ ಮಾಡಿ, ತೂಕ ಮಾಡಿ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಯಡಿಯೂರಪ್ಪನವರು ಕೊಟ್ಟಂತ ಯೋಜನೆ ಇವತ್ತು ಹಳ್ಳಿ ಹಳ್ಳಿಯಲ್ಲಿ, ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದ ನಿಮ್ಗೆಲ್ಲ ಗೊತ್ತಿದೆ, ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿದ್ದ ಮೊದಲ ಕ್ಯಾಬಿನೆಟ್ ಮಾಡಿದಾಗ ಚರ್ಚೆಗೆ ಬಂತು ವಿಧಾನ ವೇತನವನ್ನ ಹೆಚ್ಚು ಮಾಡಬೇಕು ಚರ್ಚೆ. ಯಡಿಯೂರಪ್ಪನವರು ಹೇಳಿದ್ರು ಇವತ್ತು ವಿಧಾನ ವೇತನ ಎಷ್ಟಿದೆ, ಕೇವಲ 200 ರೂಪಾಯಿ ಇದೆ. ಆ 200 ರೂಪಾಯಿ ಸಿಗತ್ತೆ ಯಾವ ಹೆಣ್ಮಗಳ ದಂಡ ಸಾಯ್ಬೇಕು, ದಂಡ ಸಾಯದ ಹೊರತು ಹೆಣ್ಮಗಳಿಗೆ ವಿಧಾನ ವೇತನ ಸಿಗಲ್ಲ, ಅದು ವಿಧಾನ ವೇತನ. ಯಡಿಯೂರಪ್ಪನವರು ಹೇಳಿದ್ರು ಸರ್ಕಾರದ ಹಣವನ್ನ ಕೊಡಕ್ಕೆ ದಂಡ ಸಾಯ್ಬೇಕಾಗಿಲ್ಲ, ದಂಡ ಹೆಂಡತಿ ಇಬ್ಬರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ನಾನು ಹಣ ಕೊಡ್ತೀನಿ ಅಂತ ಇವತ್ತು ಹಣವನ್ನು ಕೊಟ್ಟವರು ನಮ್ಮ ಯಡಿಯೂರಪ್ಪನವರು ಅನ್ನುವಂತ ಹೆಣ್ಣು ನಮ್ಮೆಲ್ಲರಿಗೂ ಇದೆ. ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಯಾವ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದಾರೆ ನೋಡ್ಲಿಲ್ಲ, ಬಿಜೆಪಿ ಇದೆಯೋ ಇಲ್ಲ ನೋಡ್ಲಿಲ್ಲ. ಈ ರಾಜ್ಯದ ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರ ಮನೆಗೆ ಇವತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಹೋಗ್ತಾ ಇದೆ. ಭಾಗ್ಯಲಕ್ಷ್ಮಿ ಚರ್ಚೆ ಆಯ್ತು, ದೇಶದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಗಂಡು ಮಕ್ಳಿಗಿಂತ, ರಾಜ್ಯದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಹೆಣ್ಣು ಮಗು ಹೆಣ್ಣು ಗಂಡ ಅಂತ ಪರೀಕ್ಷೆ ಮಾಡಿಕೊಂಡು ಹೆಣ್ಣಂದ್ರೆ ಕಿತ್ತಾಕುವಂತ ದುಷ್ಟ ಪದ್ಧತಿ ಕರ್ನಾಟಕದಲ್ಲಿ ಬಂದಿದೆ, ಚರ್ಚೆ ಆಯ್ತು. ಯಡಿಯೂರಪ್ಪನವರು ಹೇಳಿದ್ರು ಈ ರಾಜ್ಯದಲ್ಲಿ ಹೆಣ್ಮಗು ಹುಟ್ಟಬೇಕು, ಅದು ಶಾಲೆಗೆ ಹೋಗ್ಬೇಕು, ಅದಕ್ಕೂ ಗೌರವಯುತವಾಗಿ ಮದುವೆ ಆಗ್ಬೇಕು. ಅವ್ರು ಕಾಲೇಜ್ಗೆ ಹೋಗ್ಲಿ ಅವ್ರ ಶಾಲೆಗೆ ಹೋಗ್ಲಿ 18 ವರ್ಷ ತುಂಬಾಗ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ 1.5 ಲಕ್ಷ ರೂಪಾಯಿ ನಾಳೆ ಅಕೌಂಟ್ಗೆ ಕೊಡ್ಬೇಕನ್ನಂತ ಯೋಜನೆಯನ್ನು ನಮ್ಮ ಯಡಿಯೂರಪ್ಪನವರು ಮಾಡಿದ್ರು. ಅಂಗವಿಕಲ್ಪ ವೇತನ ಸಿಕ್ತು, ಕೃಷಿ ಬಜೆಟ್ ಮಂಡನ ಆಯ್ತು, ಇವತ್ತು ನಿಮ್ಮ ಪಂಪ್ಸೆಟ್ಗೆ ಉಚಿತವಾದಂತ ವಿದ್ಯುತ್ ಬರ್ತಾ ಇದೆ. ಇದೆಲ್ಲ ಕೂಡ ನಮ್ಮ ಯೋಜನೆ. ಜಾತಿ ನೋಡಿಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೂ ಅದಾದ್ಮೇಲೆ 2013 ಏನ್ ಮಾಡಿದ್ರಲ್ಲ, ಯೋಜನೆ ಕೊಟ್ಟರು. ಶಾದಿ ಭಾಗ್ಯ ಯಾರಿಗೆ ಕೊಟ್ಟರು? ಎಲ್ಲ ಜಾತಿ ವರ್ಗದಲ್ಲೂ ಬಡವರಿದ್ದಾರೆ, ಬಡ ಹೆಣ್ಮಕ್ಳಿಗೆ ಮದುವೆ ಮಾಡುದು ಎಲ್ಲ ಜಾತಿಯಲ್ಲೂ ಕಷ್ಟ ಇದೆ. ಆದ್ರೆ ಸಿದ್ದರಾಮಯ್ಯವರು ಕೊಟ್ಟಂತ ಯೋಜನೆ ಕೇವಲ ಒಂದು ವರ್ಗಕ್ಕೆ ಮಾತ್ರ, ಶಾದಿ ಭಾಗ್ಯ ಅನ್ನುವಂಥವರ ಕೇವಲ ಒಂದು ಜನಾಂಗಕ್ಕೆ ಕೊಟ್ಟು ಇಲ್ಲಿ ಕೊಟ್ಟಿರುವಂತ ಎಲ್ಲ ಮನೆಗಳಿಗೆ ಮೋಸ ಮಾಡುವಂತ ಕೆಲಸ ಮಾಡಿದ್ರು. ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು, ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಿದ್ರು. ಇದು ಕಾಂಗ್ರೆಸ್ ಸರ್ಕಾರ. ಮಕ್ಕಳ ಪ್ರವಾಸದಲ್ಲಿ ಜಾತಿ, ಶಾದಿ ಭಾಗ್ಯ ಕೊಡುವಾಗ ಜಾತಿ, ಬೇರೆ ಬೇರೆ ಯೋಜನೆಗಳನ್ನು ತರುವಾಗ ಧರ್ಮ. ಇವತ್ತು ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಆದ್ರೆ ಅವರ ಮೊದಲ ಕೆಲಸ 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ಮತ್ತೊಂದು ಘೋಷಣೆಯನ್ನು ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಯಾವ ಜನ ವೋಟ್ ಕೊಡ್ತಾರೆ, ಯಾವ ಹಿಂದುಳಿದ ವರ್ಗದವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು ಅವರ ಪರವಾಗಿ ನೀವು ನಿಲ್ಲಲ್ಲ,
ಕೇವಲ ಧರ್ಮವನ್ನು ಮಾಡಿಸುವಂತ ಓಲೈಕೆ ಮಾಡುವಂತ ಕೇವಲ ಒಂದು ಜಾತಿ ವರ್ಗವನ್ನು ಓಲೈಕೆ ಮಾಡುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರು ಕೊಟ್ಟಂತ ಯೋಜನೆ ಜಾತಿ ಆಧಾರಿತ ಅಲ್ಲ. ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂತ ವಿದ್ಯಾಸಿರಿ ಯೋಜನೆ ಜಾತಿ ಆಧಾರಿತ ಅಲ್ಲ, ಧರ್ಮ ಆಧಾರಿತ ಅಲ್ಲ. ಇವತ್ತು ಓದುವಂತ ಎಲ್ಲ ಮಕ್ಕಳಿಗೆ ಕೂಡ ಹಣವನ್ನ ಗೌರವಧನವನ್ನು ಕೊಡುವಂತದ್ದು ಮಾಡ್ತಾ ಇದೀವಿ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಇರುವಂತ ವ್ಯತ್ಯಾಸ, ಇದು ನಮಗೆ ಮತ್ತು ಜನತಾದಳಕ್ಕೆ ಇರುವಂತ ವ್ಯತ್ಯಾಸ. ಅದಕ್ಕಾಗಿ ಬಂದ್ಗಳ ದೇವರು ಹೌದು ನಮ್ಮ ನಮ್ಮ ಎಂ ಎಲ್ ಎ ಬಂದಿಲ್ಲ ಅಂದ್ರೆ ಯಡಿಯೂರಪ್ಪ ನೀರು ಕೊಟ್ಟರು. ಇನ್ನು ಹಲವಾರು ಸಮಸ್ಯೆಗಳು ಜಿಲ್ಲೆ ತಾಲೂಕಲ್ಲಿ ಇದ್ದಾವೆ. ಇದಕ್ಕೆ ಪರಿಹಾರ ಸಿಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ದಯಮಾಡಿ ಎಂ ಎಲ್ ಎನ್ನು ಗೆಲ್ಸ್ಕೊಡಿ. ನಮ್ಮ ಸರ್ಕಾರದ ಪರವಾಗಿ ನಮ್ಮ ವ್ಯಕ್ತಿಯನ್ನು ನಮ್ಮ ನಾಯಕನ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಕೈ ಎತ್ತದಕ್ಕೆ ಈ ಕ್ಷೇತ್ರದಿಂದ ಬಿಜೆಪಿ ಎಂ ಎಲ್ ಎ ಹೋದ್ರೆ ಇವತ್ತು ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಅವರು ಮಾತಾಡಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ, ದಯಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡಿ. ನಿಮ್ಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರನ್ನು ಗುರುತಿಸಿ ಆಶೀರ್ವಾದ ಮಾಡಿ ಅನ್ನುವಂತ ವಿನಂತಿಯನ್ನು ಮಾಡಿ ಇವತ್ತು ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿದ ಮಾತು ಮುಗಿಸ್ತೇನೆ. ಸಮ್ಮಾನ್ಯ ಮುಖ್ಯಮಂತ್ರಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ, ಅವರಿಗೆ ಸ್ವಾಗತವನ್ನು ಕೇಳಬೇಕನ್ನುವಂತ ವಿನಂತಿಯನ್ನು ಮಾಡಿ ಒಂದ್ಸರಿ ಜಯವಾಗಿ ದೇಶಕ್ಕೆ ಹೋಗಿ ಜಯವಾಗಿ ಮತ್ತಾರು ದೂರದಲ್ಲಿ ಬರ್ತಾ ಇದ್ದಾರೆ, ಅವರಿಗೂ ಕೇಳಬೇಕು. ನಮ್ಮ ಸಭೆಗೆ ಆಗಮಿಸಿದಂತಹ ಜನಪ್ರಿಯ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತಹ ಸಜ್ಜನ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಿದ್ದಾರೆ. ಜೆ ಪಿ ನಡ್ಡಾ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಸಹ ಈ ಸಭೆಗೆ ಆಗಮಿಸ್ತಾರೆ. ಅದಕ್ಕೂ ಮುನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದಂತಹ ಶ್ರೀಯುತ ಗೋಪಾಲಯ್ಯ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂತಹ ವಿನಂತಿಯನ್ನ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ಸರ್ ಅವರು, ಕೇಂದ್ರದ ಸಚಿವರಾದ ಶೋಭಾ ಮೇಯರು, ಜಿಲ್ಲೆಯ ಅಧ್ಯಕ್ಷರಾದ ಸುರೇಶ್ ಅವರು, ತಾಲೂಕಿನ ಅಧ್ಯಕ್ಷರಾದ ಆನಂದ್ ಅವರು, ನಮ್ಮ ಮುಖಂಡರಾದ ನಾಗೇಂದ್ರ ಅವರು, ಪ್ರಕಾಶ್ ಅವರು, ಸುರ್ಭಿ ಅವರು, ಮಾಜಿ ಶಾಸಕರಾದ ವಿಶ್ವನಾಥ್ ಅವರು, ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತಮ್ಮನ್ನೆಲ್ಲ ಕುರಿತು ಈ ರಾಜ್ಯದ ದೇಶದ ಆಗುವ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಲ್ಕೈದು ನಿಮಿಷದಲ್ಲಿ ಇಲ್ಲಿ ಮಾತುಕತೆ ಬರ್ತಾ ಇದ್ದಾರೆ. ಪಕ್ಷ ನಮ್ಮ ಸರ್ಕಾರ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಮತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರ
ಕಳೆದ ಮೂರುವರೆ ವರ್ಷದಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅನೇಕ ಯೋಜನೆಗಳು ಇವತ್ತು ಹಾಸನ ಜಿಲ್ಲೆಗೆ ಬಂದಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರೋದಕ್ಕೆ ಚರ್ಚೆ ಪಡ್ತೇನೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಡೀ ಜಿಲ್ಲೆಗೆ 2,64,000 ರೈತರ ಕುಟುಂಬಗಳಿಗೆ ಸುಮಾರು 400 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಖಾತೆಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತನ್ನ ಗಮನಕ್ಕೆ ತರ್ತೇನೆ. ರೈತ ಶಕ್ತಿ ಯೋಜನೆ ಆ ರೈತರ ಕುಟುಂಬಗಳಿಗೆ ಡೀಸೆಲ್ ಕೊಡ್ತಕ್ಕಂಥ ಯೋಜನೆಯನ್ನು ತಂದಿರ್ತಕ್ಕಂಥದ್ದು ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಸನ ಜಿಲ್ಲೆಯಲ್ಲಿ ಕಾಫಿ ಜೊತೆಗೆ ಅತಿ ಹೆಚ್ಚು ರಾಗಿಯನ್ನು ಬೆಳೆತಕ್ಕಂಥ ಒಂದು ಜಿಲ್ಲೆ. ಇವತ್ತು 3,579 ಒಂದು ಕ್ವಿಂಟಲ್ಗೆ ಬಿಡುಗಡೆ ಮಾಡ್ತಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅತ್ಯುತ್ತಮವಾದ ಬೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಬೊಮ್ಮಾಯಿ ಸಾವಿರ ಮುಖ್ಯಮಂತ್ರಿಗಳಾದ ಮೇಲೆ ಈ ರಣಘಟ್ಟ ಯೋಜನೆಯನ್ನ ಕಾರ್ಯಗತ ಮಾಡಬೇಕು. ಈ ತಾಲೂಕಿನ ಈ ಜಿಲ್ಲೆಯ ಅನೇಕ ಕುಟುಂಬಗಳಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಣಘಟ್ಟ ಯೋಜನೆಯನ್ನು ತಂದಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದ ನಟ್ಟಾಜಿ ಅವರಿಗೆ ಈಗ ತಾನೇ ಆಗಮಿಸಿದಂತಹ ಜೆಪಿ ನಡ್ಡಾ ಅವರು ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿಟಿ ರವಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಮುಖಂಡರುಗಳು ಸೇರಿ ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಂಡು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಉದ್ಘಾಟನೆಯನ್ನ ಮಾಡಿದಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮುಖಂಡರುಗಳಿಗೂ ಸಹ ಧನ್ಯವಾದ. ಈಗ ಪುಷ್ಪಾರ್ಚನೆ
ಗೊತ್ತಿಂದೋ ನಮ್ಮ ಜೆ ಪಿ ನಡ್ಡಾ ಅವರು ನಡೆದು ಬಂದ ದಾರಿ ಅಂತಕ್ಕಂತಹ 30 ಸೆಕೆಂಡ್ಗಳ ಒಂದು ಕಿರುಚಿತ್ರವನ್ನ ಪ್ರದರ್ಶಿಸ್ತಾರೆ. ಈಗ ಇದ್ರ ಜೊತೆಗೆ ನಮ್ಮ ಎಚ್ ಕೆ ಸುರೇಶ್ ಅವರು ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಎಲ್ಲರನ್ನೂ ಸಹ ಸ್ವಾಗತ ಮಾಡಬೇಕು ಅಂತಕ್ಕಂತಹ ವಿನಂತಿಯನ್ನು ಸಹ ಮಾಡ್ತೇನೆ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕವಾಗಿ ಪ್ರತಿ ಹಳ್ಳಿ ಹಳ್ಳಿ ಗ್ರಾಮ ಪಂಚಾಯತಿಗಳನ್ನು ಸುತ್ತಿ ಇವತ್ತು ರಾಜ್ಯದ ಮೂಲ ಮೂಲಗಳನ್ನು ಸಹ ಭಾರತೀಯ ಜನತಾ ಪಕ್ಷಗಳನ್ನು ಸತತವಾಗಿ ಸಹಕಾರಿ ಸಂಘಗಳು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ನಗರಸಭೆಗಳು ಪುರಸಭೆಗಳನ್ನು ಸಹ ಅತಿ ಹೆಚ್ಚು ಎಲ್ಲ ಕ್ಷೇತ್ರಗಳನ್ನು ಸಹ ನಮ್ಮ ಸಂಘಟನಾತ್ಮಕವಾಗಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಸುಮಾರು 8-10 ಬಾರಿ ಹಾಸನ ಜಿಲ್ಲೆಯ ಪ್ರವಾಸ ಮಾಡುವುದರ ಮುಖಾಂತರ ಪಕ್ಷದ ಕರ್ತವ್ಯ ಸತತವಾಗಿ ಪ್ರಯತ್ನ ಮಾಡತಕ್ಕಂತಹ ಸಂಘಟನೆಯ ಜತೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಮಂತ್ ಪಟೇಲ್ ಭಾರತೀಯ ಜನತಾ ಪಕ್ಷ ಸ್ವಾಗತ ಸಂಬಂಧಗಳೇ ರಾಜ್ಯದ ನಮ್ಮ ನಮ್ಮೆಲ್ಲರ ನಾಯಕರು ಮುಖ್ಯಮಂತ್ರಿಗಳು ಈ ಒಂದು ಸಾಮಾನ್ಯ ಮನುಷ್ಯರಲ್ಲಿ ಸಾಮಾನ್ಯ ಮನುಷ್ಯರಾಗಿ ಆಡಳಿತವನ್ನು ನಡೆಸತಕ್ಕಂತಹ ರೈತ ಮಕ್ಕಳಿಗೆ ವೇತನವನ್ನು ಕೊಟ್ಟಂತ ಉತ್ತಮವಾದಂತಹ ಪರಿಚಯ ಕೊಟ್ಟಂತಹ
ಸಾಮಾನ್ಯರನ್ನು ಸಾಮಾನ್ಯವಾಗಿ ಒಂದು ಆಡಳಿತವನ್ನು ನಡೆಸಿ ಪ್ರತಿ ಮನೆ ಮತ್ತು ಮನೆಯನ್ನು ತಲುಪುತ್ತಿದ್ದಂತೆ ಈ ರಾಜ್ಯದ ನೆಚ್ಚಿನಲ್ಲಿ ಪರಿಧಿಯಾದ ಸಮಾಜದಲ್ಲಿ ಆರ್ಥಿಕವಾದಂತೆ ಕಾರ್ಯಕ್ರಮ ಕ್ಷೇತ್ರ ಎಲ್ಲ ಪರವಾಗಿ ಸೇವೆಗಳನ್ನು ಬರುತ್ತಿದೆ. ಪಕ್ಕದ ಕ್ಷೇತ್ರದ ಶಾಸಕರು ನಮ್ಮೆಲ್ಲ ಮಾರ್ಗದರ್ಶಕರು ಬೆಂಗಳೂರಿಗೆ ಇವತ್ತು ರಣಘಟ್ಟ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಂತಹ ಕೊನೆಯ ಒಂದು ಕ್ಯಾಬಿನೆಟ್ ಅಲ್ಲಿ ಅನುದಾನವನ್ನು ಕೊಡಿಸಿ ಪಕ್ಕದ ಜಿಲ್ಲೆ ನಮ್ಮ ಜಿಲ್ಲೆ ಅಂತ ಸ್ವೀಕಾರ ಮಾಡಿಕೊಂಡು ನಮ್ಮೆಲ್ಲರ ಶಕ್ತಿಯಾಗಿ ಸಂಘಟನಾತ್ಮಕವಾಗಿ ಶಕ್ತಿಯನ್ನು ತುಂಬತಕ್ಕಂತಹ ನಮ್ಮೆಲ್ಲರ ನಾಯಕರಾದಂತಹ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಜ್ಯ ಮಂತ್ರಿಗಳಾದಂತಹ ಚಿಕ್ಕಮಗಳೂರು ಶಾಸಕರಾದಂತಹ ಸಿ ಟಿ ರವಿಯಣ್ಣ ಅವರಿಗೆ ಆತ್ಮೀಯವಾದಂತಹ ಸಾಮರ್ಥ್ಯ ಮತ್ತು ಸಹಾನುಭಾವನೆ ಆಗಿರ್ತಕ್ಕಂತ ನಮ್ಮ ಮಂಡಲದ ಅಧ್ಯಕ್ಷರಂತೆ ಅವರಿಗೆ ಮಹಿಳಾ ಮೋರ್ಚಾ ಕಥಾಂಜನೆಯಂತೆ ಸುಂದರ ಅವರಿಗೂ ವಿಶೇಷವಾಗಿ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಹಿರಿಯ ಮಾರ್ಗದರ್ಶಕರಾದಂತಹ ವಿಶ್ವಣ್ಣ ಅವರು, ಅದೇ ರೀತಿ ಕಟ್ಟಗಿರಿ ಪ್ರಕಾಶ ಅವರು, ಸಂತೋಷ್ ನಾಗೇಂದ್ರ ಅವರು, ನಮ್ಮ ಸಂತೋಷ್ ಕೆಂಚಾಬ ಅವರು ವೇದಿಕೆ ಮಾಡಿರ್ತಕ್ಕಂತಹ ಮತ್ತು
ಅದಕ್ಕೆ ಪ್ರಾರ್ಥಿಸುವಂತಹ ಪಕ್ಷದ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಕಾರಣ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಪ್ರಾರ್ಥಿಸುವಂತಹ ಪಕ್ಷ ಭಾರತ ಮಟ್ಟದಿಂದ ಹಿಡಿದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಒಂದು ಸಂಘಟಿತವಾಗಿರುವಂತಹ ಪಕ್ಷ, ವಿಶ್ವದಲ್ಲಿ ಅತಿದೊಡ್ಡ ಪಕ್ಷ, ಇವತ್ತು ಅಂತಹ ವಿಶ್ವದ ದೊಡ್ಡ ಪಕ್ಷಗಳ ಅಧ್ಯಕ್ಷರು ನಮ್ಮ ನೆಚ್ಚಿನ ನಡ್ಡರು ಪ್ರತಿ ದಿವಸ ಇಡೀ ದೇಶದಲ್ಲಿ ಸುತ್ತಿ ಪಕ್ಷವನ್ನು ಸಂಘಟನೆ ಮಾಡಿ ಉದ್ದೇಶಗಳನ್ನು ಗಟ್ಟಿಯಾಗಿ ಪ್ರತಿಪಾದಿಸಲು ಸಕ್ರಿಯವಾಗಿರುವಂತಹ ರಾಷ್ಟ್ರೀಯ ವಾತಾವರಣವನ್ನು ದೇಶದಲ್ಲಿ ಮೂಡಿಸಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾಗಿ ಅವರು ಕಾರಣ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಂತಹ ಸಂದರ್ಭ ಎಷ್ಟು ಜನ ಒಟ್ಟಾಗಿ ಒಂದು ಸಂದೇಶವನ್ನು ಸನ್ಮಾನ್ಯ ನಡ್ಡಾಜಿಯವರಿಗೆ ಕೊಡಬೇಕಾಗಿದೆ. ಈ ಬಾರಿ ತಂದೆ ತೀರ್ಥವೆ ಬಿಜೆಪಿ ನಾಯ್ಕೆ ಮಾಡೇ ತೀರ್ಥವೆ ಅನ್ನುವಂತಹ ಸಂದೇಶವನ್ನ ನಮ್ಮ ನೇತಾಜಿಯವರು ಕೊಡಬೇಕು ಅನ್ನುವಂತಹ ವಿನಂತಿ ನಾನು ಮಾಡ್ತೇನೆ. ಎಲ್ಲರೂ ಹೇಳ್ತಾರೆ ಮೇಲೆ ನಟಾಕಿ ನಟಾಕಿ ಸುಮ್ಮನೆ ನಮ್ಗೆಲ್ಲ ಗೊತ್ತಿದೆ ಸುಮ್ಮನೆ 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 ಹೇಳ್ಬೋದಾಗುತ್ತೆ. ನಮ್ಮ ಸರ್ಕಾರ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ. ತಲೆಬಾರು ಮಾದರಿ ಯೋಜನೆ ಯೋಜನೆ ಅದನ್ನು ಪ್ರಾರಂಭ ಮಾಡಿದ್ದರು. ನಾವು ನಮ್ಮ ನಾಯಕರಾದ ಮುಖ್ಯಮಂತ್ರಿ ಆದಾಗ ನಾನು ನೀರಾವರಿ ಸಚಿವ ಇದ್ದಾಗ ಹೈದರಾಬಾದ್ ಮಾದರಿ ಕೆರೆ ತುಂಬಿಸುವಂತಹ ಯೋಜನೆ ಮೂರು ದಶಕಗಳಿಂದ ಹಾಗೆ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಕೆರೆ ತುಂಬಿಸುವಂತಹ ಯೋಜನೆಯನ್ನು ನಾವು ಇವತ್ತು ಪೂರ್ಣ ಮಾಡಿದ್ದೇವೆ. ಭಾಗದ ಜನರಿಗೆ ಯಾವುದು ಬರಗಾಲ ಪೀಡಿತ ಅಂತಿದ್ರು ಅದಕ್ಕೆ ನೀರನ್ನ ಕೊಡುವಂತಹ ಕೆಲಸ ಸನ್ಮಾನ ಹೇಳಿ ಪೂರ್ಣ ಪಾರ್ಟಿಗಿಂತ ಪಕ್ಷ ಮಾಡಿದೆ ಅಂತ ಮಾತನ್ನು ನಾನು ಹೇಳ್ತೇನೆ. ಅದೇ ರೀತಿ ಒಂದು ಅದಕ್ಕೋಸ್ಕರ ಒಂದು ದೊಡ್ಡ ಚಳವಳಿ ನಡೀತಾ ಇತ್ತು. ಇಲ್ಲಿ ಪರಮ ಪೂಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಸಂದರ್ಭದಲ್ಲಿ ನಾವೆಲ್ಲ ಅವರನ್ನು ಭಕ್ಷಿಸಲಿಟ್ವಿ. ನಾವೆಲ್ಲ ಇಲ್ಲಿ ಬಂದು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಅಣಗಟ್ಟ ಯೋಜನೆಯನ್ನ ಪೂರ್ಣ ಮಾಡಬೇಕಂತ ಆಶ್ವಾಸನೆಯನ್ನು ನಾನು ಕೊಟ್ಟಿದ್ವಿ. ಆ ಆಶ್ವಾಸನೆಯ ಪ್ರಕಾರ ನಮ್ಮ ಸರ್ಕಾರ ಬಂದು 2019-20 ಬಂದು ಮೂರು ತಿಂಗಳವರೆಗೆ ಅನುದಾನ ಮೂಲಗಳನ್ನು ಕೊಟ್ಟು ಮೊದಲನೇ ಹಂತದಲ್ಲಿ 12 ಕೋಟಿ ಬಿಡುಗಡೆ ಆದರೆ ಈಗ 190 ಕೋಟಿಯಷ್ಟು ಒಟ್ಟು ನಮ್ಮ ಮನೆಯಲ್ಲಿ 2 ಲಕ್ಷ ಯೋಜನೆ ಪೂರ್ಣ ಆಗುವಂತಹ ಒಂದು ಸ್ಥಿತಿಗೆ ಬಂದಿದೆ. ಅದಕ್ಕೆ ಮಾತನ್ನಾಡಲಿಕ್ಕೆ ಈ ತಾಲೂಕಿನ ನೀರಾವರಿ, ಈ ತಾಲೂಕಿನಲ್ಲಿ ರಸ್ತೆಗಳು, ಈ ತಾಲೂಕಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನಿನ್ನೆ ಸಚಿವ ಸಂಪುಟದಲ್ಲಿ ಬಂದವರು. ನಿನ್ನೆ ಸಚಿವ ಸಂಪುಟದಲ್ಲಿ ಈ ಕುಡಿಯುವ ನೀರಿನ ಪುನಶ್ಚೇತನಕ್ಕಾಗಿ ಮತ್ತು ಅರಸೀಕೆರೆ ತಾಲೂಕಿಗೆ
ಅವರೇ
ಅನ್ನು ಕಷ್ಟಾರೆ ಅವರು ನಮ್ಮವರು ಅವರೆಲ್ಲರೂ ಕೂಡ ಒಂದು ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪರಿವಾರ ಆ ಪರಿವಾರದ ಸದಸ್ಯರೆಲ್ಲರೂ ಅಂತಂದ್ರೆ ನಮ್ಮೆಲ್ಲರ ಕೂಡ ಈ ನಾಡಿನ ಈ ದೇಶದ ಈ ಕ್ಷೇತ್ರದ ಪ್ರತಿಯೊಂದು ಮನೆಗೆ ಅಭಿವೃದ್ಧಿ ಕೊಟ್ಟಬೇಕು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ ಯೋಜನೆ ಪ್ರಧಾನಮಂತ್ರಿಗಳು ತಂದಿದ್ದಾರೆ ಪ್ರಧಾನಮಂತ್ರಿ ಆವಾಸ ಯೋಜನೆ ನರೇಂದ್ರ ಮೋದಿಜಿ ಅವರು ತಂದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಮನೆ ಮನೆಗೆ ಸಿಲಿಂಡರ್ ಕೊಡುವಂತ ಯೋಜನೆಗಳನ್ನ ಪ್ರಧಾನಮಂತ್ರಿಗಳು ತಂದಿದ್ದಾರೆ ಸ್ವಚ್ಛ ಭಾರತ ಪ್ರಧಾನಮಂತ್ರಿಗಳು ತಂದಿದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ನಾವು ಮಾಡಿದ್ದೇವೆ ಇವತ್ತು ರಾಜ್ಯದಲ್ಲಿ 2,30,000 ಮನೆಗಳಿಗೆ ಯಾರಿಗೆ ವಿಪತ್ತುಗಳನ್ನು ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ ಅದಕ್ಕೆ ಪ್ರಧಾನಮಂತ್ರಿಗಳ ನಮಗೆ ಸ್ಫೂರ್ತಿ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಲ್ಲಿ ನರೇಂದ್ರ ಮೋದಿ ಸರ್ಕಾರ ನಿಮ್ಮ ಬಿಜೆಪಿಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಬಂದ್ಮೇಲೆ ನೀರಾವರಿಯಾಗಿದೆ ಡಬಲ್ ಇಂಜಿನ್ ಸರ್ಕಾರ ಅಂದ್ಮೇಲೆ ರೈತರಿಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ ಕಳೆದ ವಿದ್ಯಾರ್ಥಿ ವೇತನವನ್ನು ನೀಡಿದ್ದೇವೆ ಈ ಬಾರಿ ಸಾಲವನ್ನು 3-5 ಲಕ್ಷ ಹೆಚ್ಚಿಗೆ ಮಾಡಿದ್ದೇವೆ ಎಲ್ಲ ರೈತರಿಗೆ ಇನ್ಶೂರೆನ್ಸ್ ಅನ್ನು ಮಾಡಿದ್ದೇವೆ ಎಸ್ಎಸ್ಬಿಯನ್ನು ಮಾಡಿದ್ದೇವೆ ಅವರ್ತ ನಿಧಿಯನ್ನು ಹೆಚ್ಚು ಮಾಡಿದ್ದೇವೆ ರೈತರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಕಟ್ಟುಬದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚು ಪಡ್ತೀವಿ ಕಾಂಗ್ರೆಸ್ ನಾವು ಭೂಪಾಟಿಕೆ ಮಾತು ಸೋಲಿರುವಂತ ಒಂದು ಚಾಳಿ ಸೋಲಿನ ಸೋಲಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಬಾಯಿ ತೆಗೆದರೆ ಸೋಲು ಪ್ರಾರಂಭ ತಾವು ಮಾಡಿರುವಂತಹ ಭ್ರಷ್ಟಾಚಾರ ತಾವು ಮಾಡಿರುವಂತಹ ಅನಾಚಾರ ತಮ್ಮ ಅವಧಿಯಲ್ಲಿ ಬಾಧ್ಯತೆಗಳು ಕೊಡ್ತೀವಿ ಕೊಟ್ಟರು ದಾಡಬೇಕ ಜಾತಿ ಜಾತಿಯನ್ನು ಹೊಡೆಯುವಂತಹ ಧರ್ಮವನ್ನು ಹೊಡೆಯುವಂತಹ ಸಮಾಜವನ್ನು ಹೊಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರು ವಿಡಿಯೋ ಲೈನ್ನಲ್ಲಿ ಭ್ರಷ್ಟಾಚಾರ ನೀರಾವರಿಯಲ್ಲಿ ಭ್ರಷ್ಟಾಚಾರ ಬಡವರ ಹಾಸಿಗೆ ತಿಂದು ಮಕ್ಕಳ ಹಾಸಿಗೆ ತಿಂದು ಎಸ್ಎಚ್ ಜನಾಂಗದಲ್ಲಿ ಭ್ರಷ್ಟಾಚಾರ ಎಲ್ಲಿ ನೋಡಿದಲ್ಲಿ ಭ್ರಷ್ಟಾಚಾರ ಭ್ರಷ್ಟ ಕಾಂಗ್ರೆಸ್ ಅನ್ನ ಶಾಶ್ವತವಾಗಿ ಮನೆಗೆ ಕಳಿಸಬೇಕು ಅನ್ನುವಂತ ಮಾತನ್ನು ನಾನು ಹೇಳಿಚ್ಚೆ ಬರ್ತೇನೆ ಅದೇ ರೀತಿ ಈ ಒಂದು ಹಾಸನ ಬಾರಿ ವರ್ಷದಿಂದ ಒಂದೇ ಪಕ್ಷದ ಹಂತದಲ್ಲಿದೆ ಆದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಆಗ್ತಾ ಇಲ್ಲ ನೀರಾವರಿ ಯೋಜನೆಗಳು ಕುಂಠಿತ ಆಗ್ತಾ ಇದ್ದಾವೆ ಇವೆಲ್ಲದಕ್ಕೂ ಕೂಡ ಚಾಲನೆಯನ್ನು ಕೊಡಬೇಕಾದ್ರೆ ಇಡೀ ಹಾಸನ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಾನ ಆರಿಸಬೇಕು ಅನ್ನುವಂತಹ ಕಾರ್ಯಕ್ರಮ ವಿನಂತಿಯನ್ನು ಮಾಡಿ ಅದು ಮಾಡ್ತಿರುವಂತಹ ವಿಶ್ವಾಸವನ್ನು ಇಟ್ಟು ನಮ್ಮ ನೆಟ್ಟಜಿಯವರು ಮತ್ತೆ ಬಂದಿದ್ದಾರೆ ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ ಅವ್ರು ಕೇಳಿದ್ರು ಇಲ್ಲಿ ಬಂದ ತಕ್ಷಣ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಇಡೀ ಜಿಲ್ಲೆಯ ಅಥವಾ ಕ್ಷೇತ್ರದ ನಾನು ಹೇಳಿದ್ರೆ ಬೇಲೂರು ಕ್ಷೇತ್ರದ ಜನ ಇವತ್ತು ಆಶೀರ್ವಾದ ಮಾಡಲು ಬಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತೀನಿ ಹೀಗಾಗಿ ನೆಟ್ಟಜಿಯವರ ಮಾತನ್ನ ಕೇಳಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಬಲವನ್ನ ಕೊಡಬೇಕು ತಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಮನೆ ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನಾಗಿತ್ತು ನಾವು ಮಾಡಿರುವಂತಹ ಕಾರ್ಯಕ್ರಮದ ರಿಪೋರ್ಟ್ ಕಾರ್ಡನ್ನು ಇಟ್ಟು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಬೇಲೂರಿನಲ್ಲಿ ವಿಜಯಶಾಲಿ ಮಾಡಬೇಕು ಒಂದು ಕೊನೆ ಮಾತನ್ನು ಹೇಳ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಬಂದಿದ್ದಾರೆ ಒಂದು ನಿಮಿಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಬಂದಿದ್ದಾರೆ ಇವತ್ತು ನೀವು ಬೇಲೂರಿನಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ರೆ 100-100 ಕರ್ನಾಟಕದಲ್ಲಿ 130ಕ್ಕಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಕ್ಷ ಅಧಿಕಾರಿಗೆ ಬರ್ತೇವೆ ಅನ್ನುವಂತಹ ಮಾತುಗಳ ಬಗ್ಗೆ ಬರ್ತೇನೆ ಅದಕ್ಕಾಗಿ ಒಂದು ಕೈಯತ್ತು ಎಲ್ಲರೂ ಮೋದಿಜಿಯವರಿಗೆ ನಮ್ಮ ನಾಯಕರಾದ ನಮ್ಮ ರಾಷ್ಟ್ರೀಯ ಕಚೇರಿ ಮೋದಿಜಿಯವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸಮಗ್ರ ಕೈಯವರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಕಾಮನ್ ಮ್ಯಾನ್ ಸಿಎಂ ಎಂದು ಪ್ರಖ್ಯಾತಿಯಾಗಿರುವ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಈಗ ನಮ್ಮ ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾಜಿ ಅವರು
ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತೇನೆ. भारत माता की, भारत माता की, भारत माता की. आज के इस जनसभा में मेरे साथ उपस्थित मंच पर कर्नाटक के यशस्वी मुख्यमंत्री सम्मानीय बसवराज गोविंद जी, हमारे प्रदेश के अध्यक्ष श्री नलिन पटेल जी, राज्यसभा में मेरे साथी और राष्ट्रीय महामंत्री और कर्नाटक के प्रभारी अरुण सिंह जी, भारत सरकार में मंत्री शोभा करण लाजा जी, हमारे साथी सीटी रवि जी, कर्नाटक सरकार में गोपाल जी, एच के सुरेश जी, हमारे इतनी बड़ी संख्या में एकत्र आए देवी और सज्जनों, मीडिया के मेरे साथी, प्रिंट मीडिया और इलेक्ट्रॉनिक मीडिया के मेरे साथी और प्रिय बंधु, वैसे तो आपसे विस्तृत रूप में बोमई साहब ने सारी बातें बहुत तफसील से आपको बताई है, मैं कुछ ज्यादा नहीं जोड़ना चाहता, लेकिन एक बात मैं स्पष्ट कर देना चाहता हूं कि भारतीय जनता पार्टी इज अ डिसिप्लिन पार्टी एंड एवरीबडी शुड नो हाउ वन हैज टू बिहेव. इसलिए मेरा सबसे निवेदन है, पार्टी जिसको आगे करती है उसके साथ सबको चलना होगा, उन बात को हमको ध्यान में रखने की आवश्यकता. मित्रों, आज आने वाले समय में भारतीय जनता पार्टी का जो देश में दुनिया में समर्थन बढ़ रहा है, प्रदेश में समर्थन बढ़ रहा है, उसकी बारीकियों को हम सबको समझने की आवश्यकता है. ये ऐसे ही नहीं हुआ है, ऐसे ही नहीं. प्रधानमंत्री मोदी जी के नेतृत्व में देश आगे बढ़ा है तो उनकी दूरगामी नीतियों का प्रभाव कर्नाटक की जनता से लेकर देश की जनता पर पड़ा है. इस बात को हमको समझना, आज हमको ध्यान में लेना होगा कि जब दुनिया की अर्थव्यवस्था कोरोना के बाद अमेरिका को हिला देती है, यूरोप को हिला देती है, ऑस्ट्रेलिया जैसे देश विकास के लिए आगे बढ़ने का प्रयास करते हैं, ऐसी परिस्थिति में यूक्रेन के युद्ध का सप्लाई चेन की समस्या भी आती है, सारे देश मुसीबत में पड़ते हैं, लेकिन भारत मोदी जी के नेतृत्व में विकास दर में 7.4% के हिसाब से आगे बढ़ने लगता है और मजबूत तरीके से खड़ा होता है. इसको हमको समझना है, बाकी देश
इस मामले में मुसीबत है। अगर मैं बात करूं तो आज ऑटोमोबाइल इंडस्ट्री में भारत जापान को पछाड़ करके तीसरे नंबर पर खड़ा है। अगर मैं बात करूं तो इस बात स्टील के प्रोडक्शन में भारत चौथे नंबर से बढ़कर के दूसरे नंबर पर खड़ा है। अगर मैं दवाई की बात करूं तो भारत सबसे सस्ता और सबसे असरदार दवाई 200 देशों को दे रहा है और 138% का विकास हुआ। अगर मैं मोबाइल की बात करूं तो सन 2014 में 92% मोबाइल बाहर से आया करता था, लेकिन आज भारत 97% मोबाइल बना रहा है, 97% मोबाइल भारत बना रहा है। अब एप्पल का भी मोबाइल मेड इन इंडिया मार्केट में आ रहा है, इसको भी हमको समझना चाहिए। क्या ऑटोमोबाइल, क्या स्टील, सब दृष्टि से भारत आगे बढ़ रहा है। और वैसे ही आज जब मैं बेंगलुरु में आया हूं तो मैं गौरव के साथ बोल सकता हूं कि गांव, गरीब, वंचित, पीड़ित, शोषित, दलित, युवा, किसान, इनकी अगर चिंता की है तो केंद्र सरकार की नीतियों ने चिंता की है, केंद्र सरकार की। और मुझे खुशी है कि पहले ये नरोत्ता जी ने और बाद में मुंबई साहब ने अपने बजट के माध्यम से गांव, गरीब, वंचित, पीड़ित, शोषित, दलित, SC ST इनकी भी चिंता की है, या मैं गौरव के साथ कह सकता हूं और आपके साथ शेयर कर सकता हूं। मैं अगर किसानों की बात करूं, अगर प्रधानमंत्री किसान सम्मान निधि प्रधानमंत्री और सरकार आगे बढ़ाने का काम किया और उसमें अपना योगदान किया, आज मैं ये कह सकता, अगर प्रधानमंत्री किसान मानदेय योजना प्रारंभ हुई और इसमें 40 लाख किसानों को जोड़ा तो 40,000 किसान हमारे कर्नाटक के भी जोड़े गए, ये भी मैं याद दिलाना चाहता हूं। अगर मैं बात करूं ये ड्रॉप नोट और सिंचाई योजना की बात करूं तो 96,000 करोड़ रुपए अगर प्रधानमंत्री मोदी जी ने सिंचाई में जोड़ा
तो बसवराज उमई जी ने इसको अक्सर से लागू करके दिया है, ये मैं भारत के साथ कह सकता हूं। और मुझे खुशी है कि इस बार का बजट जो मुख्यमंत्री जी ने रखा है वह बजट युवाओं को ताकत देता है, वह बजट किसानों को अधिकार देता है, वह बजट हमारे महिलाओं को विकसित होने के लिए आर्थिक सफलता देता है, वह बजट हमारी बच्चियों को पढ़ने के लिए ताकत देता है, वह बजट हमारी बच्चियों को स्कूल जाने के लिए सुविधा प्रदान करता है, वह बजट हमारी बच्चियों को टेक्निकल एजुकेशन लेने के लिए ताकत देता है, आर्थिक मदद देता है। इस बात को आपको समझना चाहिए। अगर मैं बात करूं लेबरर्स की तो उनको भी ताकत देने का काम इस बजट के प्रावधान में किया गया, और इसीलिए मैं आपको एक ही बात कहने आया हूं कि मित्रों मैं ज्यादा समय नहीं लूंगा, लेकिन एक बात आपको बता देना चाहता हूं कि कर्नाटक का भला और कर्नाटक की जनता का भला और कर्नाटक के सभी वर्गों का भला, कर्नाटक में दलित भाइयों का भला, कर्नाटक में हमारे अस्सी भाइयों का भला, फिर चाहे रिजर्वेशन देने की बात हो, उनका रिजर्वेशन बढ़ाने की बात हो, सारी बातें बसवराज बोमई जी ने कर्नाटक की धरती पर पूरा करके दिया है, ये मैं ताने के साथ कह सकता हूँ, ये मैं वायदे के साथ कह सकता हूँ। इसलिए मैं आपसे एक ही निवेदन करने आया हूँ कि कर्नाटक के समाज को विकास के साथ जोड़ना ये हमारा उद्देश्य है। बोलिए प्रधानमंत्री जी आए थे 6 तारीख को हिंदुस्तान एरोनॉटिक्स लिमिटेड का तुमकुरु में हेलीकॉप्टर की फैक्ट्री का उद्घाटन किया कि नहीं किया? किया कि नहीं किया? 75% हेलीकॉप्टर इंडस्ट्री का काम कर्नाटक की धरती पर होगा, ये आपको ध्यान में रखना चाहिए। बताइए 25% स्पेस क्राफ्ट का काम कर्नाटक की धरती पर हो रहा है कि नहीं हो रहा है? बताइए 9 लाख करोड़ रुपए कर्नाटक की धरती पर इन्वेस्टमेंट हो रहा है, फॉरेन डायरेक्ट इन्वेस्टमेंट हो रहा है कि नहीं हो रहा? आपको जानकर खुशी होगी कि कर्नाटक फॉरेन डायरेक्ट इन्वेस्टमेंट में नंबर एक पर आकर के खड़ा है, इसको भी आपको ध्यान में रखना। और अभी प्रधानमंत्री जी पिछले नवंबर में आए थे, उन्होंने केंपेगौड़ा का टर्मिनल का बांग्लोर में टर्मिनल 2 का उद्घाटन किया, 5,000 करोड़ रुपए का टर्मिनल बनकर के तैयार हुआ, नाथ प्रभु केंपेगौड़ा जी की मूर्ति का अनावरण किया, और साथ ही साथ विकास के दृष्टि से एक नया आयाम देने का काम किया है, और इस बार यूनियन बजट में 32,000 करोड़ रुपए से ज्यादा कर्नाटक के विकास के लिए यूनियन गवर्नमेंट ने दिया है, इस बात को आपको ध्यान में रखना। इसलिए मित्रों मैं गौरव के साथ बोल सकता हूँ कि विकास के लिए कर्नाटक एक छलांग लगाता हुआ आगे बढ़ने वाला इलाका है। लेकिन मैं यहाँ यह भी बोलना चाहता हूँ और पत्रकार बंधुओं को चाहूंगा कि मेरी बात को जरूर लिखना या आगे बताना, और वो बात क्या है कि जब कांग्रेस पार्टी आती है तो समाज में बिखराव आता है, जब कांग्रेस पार्टी आती है तो फूट करो और राजनीति करो, ये उसका उद्देश्य बन जाता है। डिवाइड एंड रूल, दिस इज द बेसिक ट्रेट ऑफ कांग्रेस पॉलिटिक्स। कांग्रेस पॉलिटिक्स में कांग्रेस जब आती है तो वोट बैंक की राजनीति होती है, और वोट बैंक की राजनीति में किसी एक जाति को किसी एक धर्म को अपॉइंटमेंट के साथ चलाने का उद्देश्य लेकर के कांग्रेस पार्टी चलती है, और जब जब कांग्रेस आती है तो भ्रष्टाचार आता है। अभी अभी गोमई साहब ने आपको सिद्धारमैया की सरकार के भ्रष्टाचार के विषय आपके सामने रखे, लेकिन मैं एक ही बात पूछना चाहता हूं, कौन होगा भ्रष्टाचार से लड़ने वाला रखवाला? भ्रष्टाचार से लड़ने वाला रखवाला बसवराज बोमई होगा, जिन्होंने लोकायुक्त को स्थापना करने में कोई कसर नहीं छोड़ी, और भ्रष्टाचार का साथ देने वाला अगर होगा तो वो सिद्धारमैया होगा, जिसने लोकायुक्त इंस्टीट्यूशन को कर्नाटक की धरती से उखाड़ के फेंक दिया था और उसमें भ्रष्टाचार किया था। इसलिए
भ्रष्टाचार, कमीशन, करप्शन, इसका तीसरा नाम कांग्रेस पार्टी है, ये आपको ध्यान रखना। और दूसरी बात मैं कहना चाहूंगा कि ये अपीजमेंट, लॉ ऑर्डर की सिचुएशन को खराब करना, ये काम सिद्धारमैया से कोई सीखे। और मैं यहां कहना चाहता हूं कि बताइए, पॉपुलर फ्रंट ऑफ इंडिया, फ्रंट ऑफ इंडिया पीएफआई बैंक संगठन है कि नहीं है, बैंक है कि नहीं है? इन्होंने समाज को मैं दहशत फैलाने का काम किया था कि नहीं किया था? बताइए, पीएफआई ने दहशत फैलाने का काम किया था कि नहीं किया था? किया था कि नहीं किया था? और ये सिद्धारमैया जी ने इनके मुख्यमंत्री काल में 175 केस पीएफआई के और कर्नाटक फोरम फॉर डेमोक्रेट फॉर डिग्निटी के 175 केस वापस लिए और 1600 लोग जो जेल के अंदर बंद थे उसको छुड़ाने का काम किया। तो ये सिद्धारमैया ने किया। मैं पूछना चाहता हूं, ये समाज में दहशत फैलाना चाहते हैं? ये समाज को तोड़ना चाहते हैं? ये समाज के लॉ एंड ऑर्डर को समाप्त करना चाहते हैं? आप क्या ऐसे लोगों का साथ देंगे क्या? आप लोग ऐसे लोगों का साथ देंगे क्या? मैं सुनना चाहता हूँ, आप लोग ऐसे लोगों का साथ देंगे क्या? ऐसी सरकार आनी चाहिए क्या? मैं पीछे से सुनना चाहता हूँ, ऐसी सरकार आनी चाहिए क्या? अगर नहीं आनी चाहिए तो याद रखना, आने वाले समय में बसवराज बोम्मई जी को, भारतीय जनता पार्टी को, भारतीय जनता पार्टी की कर्नाटक शाखा को पूरी ताकत देने की आवश्यकता है। और प्रधानमंत्री मोदी जी के नेतृत्व में जिस तरीके से डबल इंजन की सरकार कर्नाटक में चल रही है, उसमें आप भी अपना योगदान दीजिए। इन्हीं शब्दों के साथ बहुत बहुत धन्यवाद। जय भारत, जय कर्नाटक। ನಮಗೆಲ್ಲ ಈ ದೇಶದ ಮತ್ತು ರಾಜ್ಯದ ಪ್ರತಿಯೊಂದು ಅಭಿವೃದ್ಧಿಯನ್ನು ಡಬಲ್ ಯೂನಿಯನ್ ಸರ್ಕಾರದ ಮತ್ತು ಸಂಘಟನಾತ್ಮಕವಾಗಿ ನಮಗೆಲ್ಲ ತಿಳಿಸಿಕೊಟ್ಟಂತ ರಾಷ್ಟ್ರೀಯ ಅಧ್ಯಕ್ಷರ ನಮ್ಮೆಲ್ಲರ ನಾಯಕರ ನಡ್ಡಾಜಿ ಅವರಿಗೆ ಧನ್ಯವಾದಗಳು. ಎಲ್ಲರೂ ಮಂಡಲ ಅಧ್ಯಕ್ಷರನ್ನು ಅರಿಂದ ಮಾಡಬೇಕಂತ ನಮ್ಮನ್ನು ಸದಸ್ಯರು ಮತ್ತು ಅಭಿವೃದ್ಧಿ ಸದಸ್ಯರಾದಂತಹ ಸಾಮಾಜಿಕ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ದಾಳಿ, ಅದಕ್ಕೆ ಅದು ಅನುಮಾನ ಕೊಡಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾಜಿ ಅವರಿಗೆ ನಮ್ಮ ಬೆಂಗಳೂರು ಮಂಡಲದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ನಮ್ಮ ಬೆಂಗಳೂರು ಮಂಡಲ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ಜಿ ಪಟೇಲ್ ಅವರಿಗೂ ಕೂಡ ನಮ್ಮ ರಾಜ್ಯದ ಪರ ಉತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ನಾಯಕರಾದಂತಹ ದೇಶದ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿ ಟಿ ರವೀಂದ್ರ ಅವರಿಗೂ, ಜಿಲ್ಲಾಧ್ಯಕ್ಷರಿಗೂ ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಪತ್ರಕರ್ತರಿಗೂ, ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ, ಇಲ್ಲಿ ಉಪಸ್ಥಿತಿಯಂತ ಎಲ್ಲ ಜನತೆಗೆ ಬೆಂಗಳೂರಿನ ಮಂಡಲ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಾಮಾನ್ಯ ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷ ಸೇರಿಕೊಂಡ ಜೆಡಿಎಸ್ನ ಅವರು ಈಗ ಪಕ್ಷದ ಅತ್ಯುನ್ನತ ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯಕರ್ತರಿಗೆ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ದೇಶದ ಪ್ರಗತಿಯ ಬಿಗ್ಗಂಟೆ ಗಮನಿಸಿದ ಕನಿಷ್ಠ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕರ್ಮಯೋಗಿಯಂತೆ ದುಡಿಯುತ್ತಿರುವ ಮೋದಿಜಿಯವರ ಸದೃಢ ಮಾಡಲು ನಿರಂತರ ಶ್ರಮಿಸುತ್ತಿರುವ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ
ಲೋಕಸಭಾ ಜೆಪಿ ನಡ್ಡಾ ಅವರಿಗೆ ಬೆಂಗಳೂರಿನಲ್ಲಿ ಸಮಸ್ತ ಜನತೆಯಿಂದ ಆಶೀರ್ವಾದ ಸ್ವಾಗತ ಕಾರ್ಯಕ್ರಮ.